నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే విజానతామవిత్తస్య మధ్వస్య జగతీ గురోః పూర్వాచార్యమహిష్ఠానాం ఇయం ప్రణతిమాలికా. పూర్ణజ్ఞానాయ విద్మహే పూర్ణానందాయ ధీమహి తన్నో వ్యాస ప్రచోదయాత్. ఉపపాదితమధ్యేహ చిరకాలాత్మనోరథం భీమసేన వదార్థం హి నిత్యమభ్యుజ్యతాయుధః. కాడిగె ప్రవేశ మాడిద కూడలే కిర్మీర సిక్క. కిర్మీరనన్న కురితు ధర్మరాజ తమ్మ యథార్థవాద పరిచయవన్న మాడికొట్ట. ఆగ కిర్మీర హేళిద, నాను ఈ భీమసేననిగాగే కాయ్తా ఇద్దె. ಯಾಕೆ ಅಂತ ಹೇಳಿದ್ರೆ ಬಕಾಸುರ ನನ್ನ ಅಣ್ಣ, ನನ್ನ ಅಣ್ಣನಾದ ಬಕಾಸುರನನ್ನು ಈ ಭೀಮಸೇನ ಕೊಂದಿದ್ದ, ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಉತ್ಕಟವಾಗಿ ಕಾಯ್ತಾ ಇದ್ದವನಿಗೆ ಮಿಕವೇ ಹುಡ್ಕೊಂಡು ಬಂದ ಹಾಗಾಯಿತು ಅಂತ. ಪ್ರತಿಯೊಂದು ಮಿಕಗಳು ಹಾಗೆ ಅಂದುಕೊಳ್ತಾವೆ, ಬಲಿ ಕೊಡುವವನನ್ನು ಮಿಕ ಅಂತ. ಆದರೆ ಅವರೇ ಬಲಿಯಾಗೋಗ್ತಾರೆ. ಹಾಗೆ ಇವನೂ ಕೂಡ ಹೇಳಿದ, ಅನೇನ ಹಿ ಮಮ ಭ್ರಾತ್ರ ಬಕೋ ವಿನಿಹತ ಪ್ರಿಯ. ನನ್ನ ಅಣ್ಣ, ನನಗೆ ಅತ್ಯಂತ ಪ್ರೀತಿಯ ಅಣ್ಣನಾದ ಬಕನನ್ನು ಇವನು ಕೊಂದ. ಹಾಗಾದರೆ ಅವನಿಗಿಂತ ಬಲಿಷ್ಠ, ಅದನ್ನು ನಾನು ಒಪ್ಪಲ್ಲ ಅಂತನವನು. ಬ್ರಾಹ್ಮಣ ಛದ್ಮ ರೂಪಿಣ, ಬ್ರಾಹ್ಮಣನ ಹಾಗೆ ವೇಷ ಮರೆಸಿಕೊಂಡು ಬಂದಿದ್ದ ನನ್ನ ಅಣ್ಣ. ಅವನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ದ, ಹೇಗೂ ಬ್ರಾಹ್ಮಣ ಅಲ್ಲ ಅಂತ. ಅದರಿಂದ ಸತ್ತದ್ದಷ್ಟೇ. ಇಲ್ಲ ಅಂತಂದರೆ ಭೀಮಸೇನನ ಬಲ ಅಷ್ಟೇನು ದೊಡ್ಡದಲ್ಲ. ಆಮೇಲೆ ನನ್ನ ಇನ್ನೊಬ್ಬ ಗೆಳೆಯನನ್ನು ಇವನು ಕೊಂದಿದ್ದಾನೆ. ಹಿಡಿಂಬಶ್ಚ ಸಖಾ ಮಹ್ಯಂ ದಯಿತೋ ವನಗೋಚರ. ಹಿಡಿಂಬ ನನಗೆ ಅತ್ಯಂತ ಪ್ರೀತಿಯ ಗೆಳೆಯ. ಗೆಳೆಯ ಹಾಗೂ ಅಣ್ಣಂದಿರನ್ನು ಇವನೊಬ್ಬನೇ ಕೊಂದಿದ್ದಾನೆ. ಸೋಯಮಭ್ಯಾಗತೋ ಮೂಢಃ, ಅಂತಹ ಈ ಮೂಢ ಇಲ್ಲಿಗೆ ಬಂದಿದ್ದಾನೆ. ಅದ್ಯಾಹ ಮನೃಣೋ ಭೂತ್ವ ಭ್ರಾತು ಸಖ್ಯುಸ್ತಥೈವ ಚ. ಇವತ್ತು ಬಕನಿಗೆ, ಹಿಡಿಂಬನಿಗೆ, ಎಲ್ಲರಿಗೂ ಇವನ ರಕ್ತದಿಂದ ತರ್ಪಣವನ್ನು ಕೊಡ್ತೇನೆ, ನೆಮ್ಮದಿಯನ್ನು ಹೊಂದುತ್ತೇನೆ. ಅನೃಣ ಭವಿಷ್ಯಾಮಿ, ಭ್ರಾತೃ ಋಣವನ್ನು, ಮಿತ್ರ ಋಣವನ್ನು ಕಳೆದುಕೊಳ್ತೇನೆ. ಋಣ ಕಳೆದುಕೊಳ್ಳೋದು ಅಂತ ಕಾನ್ಸೆಪ್ಟ್. ಅಧ್ಯಯನಂ ಭಕ್ಷಯಿಷ್ಯಾಮಿ ಪಶ್ಚತಸ್ತೆ ಯುಧಿಷ್ಠಿರ. ಯುಧಿಷ್ಠಿರ, ನೀವೆಲ್ಲ ನೋಡ್ತಾ ಇರಬೇಕಾದ್ರೆ ಇವನನ್ನು ತಿಂತೇನೆ. ಏನಂ ವಿಪುಲ ಪ್ರಾಣಂ ಅದ್ಯ ಹತ್ವಾ ವೃಕೋದರಂ ಸಂಭಕ್ಷ ಜರಯಿಷ್ಯಾಮಿ ಯಥಾಗಸ್ತ್ಯೋ ಮಹಾಸುರಂ. ಈ ತರಹದ ಬಲಿಷ್ಠನಾದ ಆಳನ್ನು ತಿನ್ನುವ ರುಚಿಯನ್ನು ಈ ತನಕ ನಾನು ಅನುಭವಿಸಿಲ್ಲ. ನಾನು ತಿಂದವರು ಇವನಿಗಿಂತ ಕಡಿಮೆ ಶಕ್ತಿಯವರು. ಇವನನ್ನು ತಿಂದು ಜೀರ್ಣ ಮಾಡಿಕೊಳ್ಳುತ್ತೇನೆ. ಯಥಾಗಸ್ತ್ಯೋ ಮಹಾಸುರಂ, ಅಗಸ್ತ್ಯ ಈ ಹಿಂದೆ ಅಸುರನನ್ನು ತಿಂದು ಜೀರ್ಣ ಮಾಡಿಕೊಳ್ಳಿಲ್ವೇ ಹಾಗೆ. ಈ ರೀತಿಯಾಗಿ ಹೇಳಿದಾಗ ಯುಧಿಷ್ಠಿರ ಬೈದ ಅಂತೆ. ನೈತದಸ್ತೀತಿ ಸಕ್ರೋಧೋ ಭತ್ಸಯ ಮಾಸ ರಾಕ್ಷಸಂ. ಯುಧಿಷ್ಠಿರ ಬೈದ ಅಂತೆ, ಏ ನೀನು ಅನ್ಕೊಂಡಾಗಿಲ್ವೋ, ಏನು ಅನ್ಕೊಂಡಿದೆ ಅಂತ. ಆದರೂ ಭೀಮಸೇನ ಉತ್ತರವೇ ಕೊಡಲಿಲ್ಲ. ದಶವ್ಯಾಮ ಮಥೋದ್ವಿದ್ಧಂ, ಬಹಳ ಉದ್ದ ಇರುವ ಒಂದು ಮರವನ್ನು ಕಿತ್ತು ನಿಷ್ಪತ್ರಮಕರೋತ್ತದ, ಹೊಡೆದು ಹೊಡೆದು ಎಲೆಯನ್ನೆಲ್ಲ ಬೀಳಿಸಿದ ಅಂತೆ. ಕೇವಲ ಕಾಂಡ ಉಳಿತಲ್ಲ, ಅದನ್ನು ಇಟ್ಕೊಂಡು ಓಡಿ ಬಂದ ಅಂತೆ. ನಿಮೇಶಾಂತರ ಮಾತ್ರೇಣ ತಥೈವ ವಿಜಯೋರ್ಜುನ. ಅರ್ಜುನ ಕೂಡಲೇ ಆ ಭಾರವಾದ ಬಿಲ್ಲನ್ನು ಬಗ್ಗಿಸಿ ಸಜ್ಜಮಕರೋತ್, ನೇಣನ್ನು ಕಟ್ಟಿ ತಯಾರಾದ. ನಿವಾರ್ಯ ಭೀಮೋ ಜಿಷ್ಣು ತತ್. ಏ ತಡಿಯ, ನಾನು ಕೊಲ್ಲಿಕ್ಕೆ ಹೊಡಿಲಿಕ್ಕೆ ಆಗದೆ ಹೋದರೆ ನೀನು ಕೊಲ್ಲು ಅಂತ ಭೀಮಸೇನ ತಡೆದು ಯುದ್ಧಕ್ಕೆ ಅಂತ ಮುನ್ನುಗ್ಗಿದ. ಅಭಿದೃತ್ಯ ಅಭ್ರವೀದ್ವಾಕ್ಯಂ ತಿಷ್ಠ ತಿಷ್ಠೇತಿ ಭಾರತ. ನಿಲ್ಲು ನಿಲ್ಲು ಅಂತ ಹೊಡಿದ.
ಓಡಿ ಇಬ್ಬರೂ ಕೂಡ ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ತದ್ಯುದ್ಧಮಭವತ್ ಮಹೀರುಹ ವಿನಾಚನಂ, ಅವರಿಬ್ಬರ ಯುದ್ಧದಿಂದ ಆದದ್ದೇನು ಅಂದರೆ ಸುತ್ತಮುತ್ತಲಿನ ಮರ ಎಲ್ಲ ನಾಶ ಆಗಿದ್ದು. ಅವರಿಬ್ಬರ ಯುದ್ಧ ಹೇಗಿತ್ತು ಅಂತೆ ಅಂದರೆ, ವಾಲಿ ಸುಗ್ರೀವಯೋರ್ಭ್ರಾತ್ರೋಹ ಯಥಾಸ್ತ್ರೀ ಕಾಂಕ್ಷಿಣೋ ಪುರ, ಒಂದು ಹೆಣ್ಣನ್ನು ಬಯಸಿ ವಾಲಿ ಸುಗ್ರೀವರು ಹೇಗೆ ಹೊಡೆದಾಡಿದರೋ ಹಾಗೆ ಇವರಿಬ್ಬರು ಹೊಡೆದಾಟ ಕಾಣ್ತಾ ಇತ್ತು. ಅಂದರೆ ಇದನ್ನು ಆಧಾರವಾಗಿಟ್ಟುಕೊಂಡು ತಾರೆಯ ಮೇಲೆ ಸುಗ್ರೀವನಿಗೆ ಮೋಹ ಇತ್ತು ಅನ್ನೋದನ್ನು ಕೆಲವರು ಪ್ರತಿಪಾದನೆ ಮಾಡ್ತಾರೆ. ಆದರೆ ರುಮೆಗಾಗಿ ಹೊಡೆದಾಡಿದ್ದು ಅಂತ ಹೇಳಿ ಕೆಲವರು ಹೇಳ್ತಾರೆ. ಎರಡರಲ್ಲಿಯೂ ಸ್ವಲ್ಪ ಸತ್ಯಾಂಶ ಇದೆ. ಅವರಿಬ್ಬರು ಬೀಳ್ತಾ ಇರಬೇಕಾದ್ರೆ, ಹೇಳ್ತಾ ಇರಬೇಕಾದ್ರೆ, ಪರಸ್ಪರ ಹೊಡೆದಾಡ್ತಾ ಇರಬೇಕಾದ್ರೆ ಭೀಕರವಾದ ಸದ್ದು ಎಲ್ಲ ಬರ್ತಾ ಇತ್ತು. ಒಂದು ಬಾರಿ ಭೀಮಸೇನ ಶಿಲಾತಾಡನ ಜಡಂ ಪೆಟ್ಟು ತಿಂದು ಸ್ವಲ್ಪ ಹೊತ್ತು ಹಾಗೆ ನಿಂತ. ಆಗ ಕಿರ್ಮಿರ ಅಂದುಕೊಂಡ, ನಾನು ಗೆದ್ದೆ ಅಂತ. ನಖದಂಷ್ಟ್ರಾಯುಧವತೋ ವ್ಯಾಘ್ರಯೋರಿವ ದೃಪ್ತಯೋಹೋ, ಮತ್ತೆ ಯುದ್ಧ ಶುರು ಆಯಿತು. ಒಂದೇ ಕ್ಷಣದ ತಟಸ್ಥತೆ ಅಷ್ಟೇ, ಮತ್ತೆ ಶುರು ಆಯಿತು. ಹುಲ್ಲು ಉಗುರುಗಳಿಂದ ಕಾದುವ ಹುಲಿಗಳ ಹಾಗೆ ಇತ್ತು. ದುರ್ಯೋಧನ ನಿಕಾರಾಚ್ಚ ಬಾಹುವೀರ್ಯಾಚ್ಚ ದರ್ಪಿತ ಕೃಷ್ಣಾನಯನ ದೃಷ್ಟಶ್ಚ ವ್ಯವರ್ಧತ ವೃಕೋದರ. ದುರ್ಯೋಧನನ ಸಿಟ್ಟು, ಬಾಹುವೀರ್ಯಾಚ್ಚ ದರ್ಪಿತ, ಈ ತೋಳ್ಬಲ, ಈ ಎರಡಕ್ಕಿಂತ ಮಿಗಿಲಾಗಿ ಕೃಷ್ಣಾನಯನ ದೃಷ್ಟಶ್ಚ, ದ್ರೌಪದಿ ನೋಡ್ತಾ ಇದ್ದಾಳೆ ಎಂದಾಗ ವೀರ್ಯ ಉಕ್ಕಿ ಬಂತಂತೆ. ಹೆಣ್ಣಿನ ಹೆಂಡತಿಯ ಪಾತ್ರ ಎಂಥದ್ದು! ಕಿರಿಮೀರನನ್ನು ಕೊಲ್ಲೋ ಹಾಗಾಯಿತು. ತಯೋರ್ಭುಜ ವಿನಿಷ್ಪೇಶಾತ್ ಉಭಯೋರ್ಬಲಿನೋಸ್ತದ ಶಬ್ದಸ್ತಮಭವದ್ ಘೋರ ವೇಣು ಸ್ಫೋಟ ಸಮೋ ಯುಧೀ. ಬಿದಿರು ಕಾಡುಗಳಲ್ಲಿ ಬಿದಿರು ಉಬ್ಬಿ ಒಡೆದಾಗ ಯಾವ ತರಹ ಸೌಂಡ್ ಬರಬೇಕೋ ಆ ತರಹದ ಭುಜಗಳ ಶಬ್ದ ಬಂತು. ಹೀಗೆ ಯುದ್ಧ ಆಗ್ತಾ ಇದ್ದಾಗ ಒಂದು ಬಾರಿ ತೆಗೆದ ಅಂತೆ ಭೀಮಸೇನ ಅವನನ್ನು ಮೇಲುಗಡೆ ಎತ್ತಿ ಹಿಡಿದು ಗರಗರನೆ ತಿರುಗಿಸಿದ. ಭ್ರಾಮಯ ಮಾಸ ಸುಚಿರಂ, ದೀರ್ಘಕಾಲ ತಿರುಗಿಸ್ತಾನೇ ಇದ್ದದ್ದು. ಅಷ್ಟು ಹೊತ್ತಿಗೆ ತಂ ವಿಷೀದಂತಮಾಜ್ಞಾಯ, ಅವನಿಗೆ ಸುಸ್ತಾಗ್ತಾ ಇದೆ ಅಂತ ಗೊತ್ತಾಯಿತು. ಕೆಳಗಡೆ ಹಾಕಿ ಆಕ್ರಮ್ಯ ಚಕಟೀ ದೇಶೇ, ಅವನನ್ನು ತುಳಿದು ಎದೆಯ ಮೇಲೆ ಮೊಣಕಾಲಿಟ್ಟು ಒತ್ತಲಿಕ್ಕೆ ಶುರು ಮಾಡಿದ ಅಂತೆ. ಅಥ ಜರ್ಜರ ಸರ್ವಾಂಗಂ ವ್ಯಾವೃತ್ತನೇ ನೋಳ್ಬಣಂ, ಇಡೀ ದೇಹ ತನ್ನ ಬಿಗಿಯನ್ನು ಕಳೆದುಕೊಂಡಿತು. ಹೇಳ್ತಾರೆ ವ್ಯಾವೃತ್ತನಯ ನೋಲ್ಬಣಂ, ಕಣ್ಣುಗುಡ್ಡೆ ಆಚೆ ಬರಲಿಕ್ಕೆ ಶುರು ಆಯ್ತಂತೆ. ಭ್ರೂತಲೆ ಭ್ರಾಮಯ ಮಾತ ವಾಕ್ಯಂ ಛೇದಮು ವಾಚ. ಅವನ ಕಣ್ಗಳು ತಿರುಗ್ತಾ ಇರೋದನ್ನು ನೋಡಿ ಇವನು ಹುಬ್ಬನ್ನು ನೇರ ಮಾಡಿ ಹುಬ್ಬು ಆಡಿಸುತ್ತಾ ಭೀಮಸೇನ ಹೇಳಿದ ಅಂತೆ. ಹಿಡಿಂಬ ಬಕ ಯೋಹ್ ಪಾಪ ನತ್ವಮಶ್ರು ಪ್ರವರ್ಜನಂ. ಏನೋ ಹಿಡಿಂಬಾಸುರನ ಮತ್ತು ಬಕಾಸುರನ ಕಣ್ಣೀರು ಒರೆಸ್ತೇನೋ, ಯಮಲೋಕಕ್ಕೆ ಹೋದರೂ ನನ್ನ ಕೈನಲ್ಲಿ ಆಗಲ್ಲ ಅದು. ಕರಿಷ್ಯಸಿ ಗತಶ್ಚಾಪಿ ಯಮಸ್ಯ ಸದನಂ ಪ್ರತಿ, ಸತ್ರು ನಿನ್ನ ಕೈಲಿ ಆಗಲ್ಲ ಅಂತೀವಲ್ಲ ಅದು ಇಲ್ಲಿಂದಲೇ ಬಂದದ್ದು. ಇತ್ಯೇವ ಮುಕ್ತ್ವಾ ಪುರುಷ ಪ್ರವೀರ ತಂ ರಾಕ್ಷಸಂ ಕ್ರೋಧ ಪರೀತ ಚೇತಾ ವಿಸ್ರಸ್ತ ವಸ್ತ್ರಾಭರಣಂ ಸ್ಫುರಂತಂ ಉದ್ಭ್ರಾಂತ ಚಿತ್ತಂ ವ್ಯಸುಮುತ್ಸ ಸರ್ಜ. ಈ ರೀತಿ ಹೇಳ್ತಾ ಇರಬೇಕಾದ್ರೆ ಅವನ ಪ್ರಾಣ ದೇಹವನ್ನು ಬಿಟ್ಟು ಹೋಯಿತು. ಕಿರ್ಮೀರನ ಚೇಷ್ಟೆಗಳೆಲ್ಲ ನಿಂತು ಸತ್ತು ಹೋದ. ಸತ್ತಂತಂದರೆ ಆತ್ಮ ದೇಹದಿಂದ ಹೋದ ಅಂತ ಅರ್ಥ, ಸತ್ತು ಹೋದ ಅಂತ. ಆಮೇಲೆ ಎಲ್ಲರೂ ಸಂತೋಷದಿಂದ ದ್ವೈಪಾಯನ ವನವನ್ನು ಪ್ರವೇಶ ಮಾಡಿದರು. ಆ ಕಾಡಿನ ಹೆಸರು ದ್ವೈತವನ ಅಂತ. ಆ ದ್ವೈತವನವನ್ನು ಪ್ರವೇಶ ಮಾಡಿದರು. ದ್ವೈಪಾಯನ ಅಲ್ಲ, ದ್ವೈತವನ ಪ್ರವೇಶ ಮಾಡಿದರು. ಹೀಗೆ ಒಳಗಡೆ ಹೋಗಬೇಕಾದ್ರೆ ಕುಂಬಳಕಾಯಿ ಜಜ್ಜಲ್ವೇ ಮನೆ ಒಳಗಡೆ, ಆ ರೀತಿ ಇವರು ವನಪ್ರವೇಶ ಮಾಡಿದ್ರು.
ಇವನು ಕುಂಬಳಕಾಯಿ ಜಜ್ಜಿ, ಕಿರ್ಮೀರನ ದೇಹವೆಂಬ ಕುಂಬಳಕಾಯನ್ನು ಜಜ್ಜಿ ಪ್ರವೇಚ ಮಾಡಿದ್ರು. ಅವತ್ತಿನಿಂದ ಬಹಳ ಸಂತೋಷ ಆಯಿತಂತೆ ಅಲ್ಲಿಯವರಿಗೆಲ್ಲ. ಅಬ್ಬ ಕಾಟ ಕೊಡ್ತಾ ಇದ್ದವನೊಬ್ಬ ಹೋದ ಅಂತ. ಆಮೇಲೆ ಕಾಡಿಗೆ ಒಳಗಡೆ ಪ್ರವೇಶ ಮಾಡಿದರು. ಅದಾದ ಮೇಲೆ ಅಕ್ಷಯ ಪಾತ್ರೆಯ ಘಟನೆ ಆಗಿತ್ತು. ಇದರ ಮಧ್ಯದಲ್ಲಿ ಒಂದು ಘಟನೆ ಆಗಿತ್ತು, ಅದನ್ನು ಈಗಲೇ ಹೇಳ್ತಾ ಇದ್ದಾರೆ. ವನಪ್ರವೇಶ ಮಾಡಿದರು. ವನಪ್ರವೇಶ ಮಾಡಿ ಒಂದು ದಿವಸ ಕಳಿಲಿಕ್ಕಿಲ್ಲ. ಅವನು ಶ್ರುತ್ವ ಧ್ಯಾನ ಪರೋ ರಾಜ ನಿಶಶ್ವಾಸ ಆರ್ತವತ್ತದ ಕಥೆಯಲ್ಲಿ ಮುಂದೆ ಹೋಗಿ ಹೇಳೋದು ಇದನ್ನು. ಅದನ್ನು ಪ್ರಘಸ ಅಂತ ಹೇಳ್ತಾರೆ. ಕಥೆಯಲ್ಲಿ ಮುಂದೆ ಹೊರಟೋಗಿದ್ದು ಇದನ್ನು ಕೇಳಿ ದುರ್ಯೋಧನ ಮತ್ತು ಧೃತರಾಷ್ಟ್ರ ನಿಟ್ಟುಸಿರಿಟ್ಟರು. ಮತ್ತೆ ಕಥೆಗೆ ವಾಪಸ್ ಬರ್ತಾರೆ. ವೈಶಂಪಾಯನೋವಾಚ ಭೋಜಾಃ ಪ್ರೌರಜಿತಾನ್ ಶ್ರುತ್ವ ವೃಷ್ಣಯಶ್ಚ ಅಂಧಕೈಸ್ಸಹ ಪಾಂಡವಾನ್ ದುಃಖ ಸಂತಪ್ತಾನ್ ಸಮಾಜಗ್ಮುರ್ಮಹಾವನೇ. ಈ ಯಾದವರು, ಭೋಜರು, ಪಾಂಚಾಲ ದೇಶದವರು, ಅಂಧಕದವರು ಎಲ್ಲರೂ ಪಾಂಡವರನ್ನು ನೋಡಲಿಕ್ಕೆ ಅಂತ ಬಂದ್ರಂತೆ. ಪಾಂಚಾಲಶ್ಚ ಚ ಜಾಯಾದ ಧೃಷ್ಟಕೇತು, ಪಾಂಚಾಲ ದೇಶದ ಮಕ್ಕಳು. ಆಮೇಲೆ ಧೃಷ್ಟಕೇತು ಯಾರು? ಶಿಶುಪಾಲನ ಮಗ. ಅದೇ ಧೃಷ್ಟಕೇತುಶ್ಚೇಕಿತಾನ ಅಂತ ಗೀತೆಯಲ್ಲಿ ಹೇಳ್ತೇವಲ್ಲ, ಅವನು. ಅವನ ತಂಗಿ ದೇವಕಿಯನ್ನು ಧರ್ಮರಾಜ ಮದುವೆ ಆಗಿದ್ದ. ಶಿಶುಪಾಲನ ಮಗಳು ಧೃಷ್ಟಕೇತುವಿನ ತಂಗಿ ದೇವಕಿಯನ್ನು ಧರ್ಮರಾಜ ಮದುವೆ ಆಗಿದ್ದ. ಆ ಧೃಷ್ಟಕೇತುವು ನೋಡಲಿಕ್ಕೆ ಬಂದ. ಕೇಕಯಾಶ್ಚ ಮಹಾವೀರ್ಯಾಃ ಭ್ರಾತರೋ ಲೋಕ ವಿಶ್ರುತಾಃ. ಕೇಕಯ ದೇಶದವರು ಬಂದರು, ಎಲ್ಲರೂ ಬಂದರು, ಚೆನ್ನಾಗಿ ಬೈತಾ ಇದ್ದಾರೆ. ಗರ್ಹಯಂತಹ ಧಾರ್ತರಾಷ್ಟ್ರಾನ್, ಚೆನ್ನಾಗಿ ಬೈದು ನಾವೇನು ಮಾಡೋದು ಅಂತ ಕೇಳಿದರಂತೆ. ಅಷ್ಟು ಹೊತ್ತಿಗೆ ಕೃಷ್ಣ ಕೂಡ ಬಂದ. ಏನು ಮಾಡೋದು ಅಂತ ಅವರೆಲ್ಲ ಏನು ಮಾಡೋದು ಅಂತ ಕೇಳಿದ್ರೆ ಅವರೇನು ಉತ್ತರ ಕೊಡಲಿಲ್ಲ. ಏನು ಮಾಡಲಿಕ್ಕಾಗತ್ತೆ? 13 ವರ್ಷ ಕಾಡಿನಲ್ಲಿ ಕಳಿಬೇಕಷ್ಟೇ. ಆದರೆ ಅವರಿಗೆ ಇದರ ಅರಿವಿರಲಿಲ್ಲ. ನಾವು ಈಗಲೇ ಯುದ್ಧ ಮಾಡೋದಾ, ಸ್ವಲ್ಪ ಟೈಮ್ ಕಳೆದು ಯುದ್ಧ ಮಾಡೋದಾ, ಅಥವಾ ಇವರನ್ನು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಾ, ಪಾಂಡವರು ವನವಾಸ ಮಾಡ್ತಾರಾ ಮಾಡಲ್ವಾ, ಇದು ಯಾವ ಕ್ಲಾರಿಟಿಯೂ ಅವ್ರಿಗಿರಲಿಲ್ಲ. ಆದರೆ ಕೃಷ್ಣನಿಗೆ ಅದು ಸ್ಫುಟವಾಗಿತ್ತು. ಅದರಿಂದಾಗಿ ಅವನೇನು ಹೇಳಲಿಲ್ಲ. ಅವನು ಹೇಳಿದ್ದು ಹೀಗೆ: ದುರ್ಯೋಧನಶ್ಚ ಕರ್ಣಸ್ಯ ಶಕುನೆಶ್ಚ ದುರಾತ್ಮನಃ ದುಶ್ಯಾಸನ ಚತುರ್ಥಸ್ಯ ಭೂಮಿ ಪಾಶ್ಚತಿಶೋಣಿತಂ ದುಷ್ಟ ಚತುಷ್ಟಯ ಅಂತ ಕರೀತಾರೆ. ದುರ್ಯೋಧನ, ಕರ್ಣ, ಆಮೇಲೆ ದುಶ್ಯಾಸನ, ಶಕುನಿ, ಈ 4 ಜನರ ರಕ್ತವನ್ನು ಭೂಮಿ ಕುಡಿಯುತ್ತೆ. ತತಸ್ಸರ್ವೇಭಿಷಿಂಚಾಮೋ ಧರ್ಮರಾಜಂ ಯುಧಿಷ್ಠಿರಂ. ಆಮೇಲೆ ಧರ್ಮರಾಜನ ಪಟ್ಟಾಭಿಷೇಕ ಅಂದ. ಕೃಷ್ಣನಿಗೆ ಎಲ್ಲರ ಮನಸ್ಥಿತಿಯೂ ಗೊತ್ತು, ಆದರೆ ಉಳಿದವರು ಯಾರಿಗೂ ಗೊತ್ತಿಲ್ಲ. ಈಗಲೇ ಯುದ್ಧ ಮಾಡೋಣವ ಇತ್ಯಾದಿ ಇತ್ಯಾದಿಯಾಗಿ ಕೇಳಿದ್ರು. ಪಾಂಡವರು ಉತ್ತರ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರ ಪರವಾಗಿ ಕೃಷ್ಣನೇ ಮಾತನಾಡಿದ. ಪಾರ್ಥಾನಾಮಭಿಚಂಗೇಣ ತಥಾ ಕೃದ್ಧಂ ಜನಾರ್ದನಂ. ಕೃಷ್ಣನ ಆ ಸಿಟ್ಟನ್ನು ನೋಡಿ ಅರ್ಜುನ ಸಮಾಧಾನ ಮಾಡಿದ ಅಂತೆ. ಸಂಕೃದ್ಧಂ ಕೇಚವಂ ದೃಷ್ಟ್ವಾ ಪೂರ್ವದೇವೇಶು ಫಲ್ಗುನಃ. ಪೂರ್ವದೇವರು ಅಂದರೆ ಅಸುರರು ಅಂತ ಅರ್ಥ. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಅನ್ನುವ ಅರ್ಥದಲ್ಲಿ ಅಸುರರನ್ನು ಪೂರ್ವದೇವರು ಅಂತ ಕರೀತಾರೆ. ಪುಣ್ಯಜನ ಅಂತ ಕರೆಯಲ್ವೇ? ಪುಣ್ಯಜನ ಅಂದರೆ ದೈತ್ಯರು ಅಂತ. ಈ ಭೂಮಿಯಲ್ಲಿ ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಸೀನಿಯರ್ಸು, ದೈತ್ಯರೇ. ಯಾವತ್ತೂ ಅವ್ರು ಹುಟ್ಟಿದ ಮೇಲೆ ಇವ್ರು ಹುಟ್ಟೋದು, ಗೊತ್ತಾಯ್ತಾ? ಮೊದಲು ಯಾರೋ ಅಸುರರು ಹುಟ್ಟಿರ್ತಾರೆ, ಆಮೇಲೆ ದೇವತೆಗಳು ಹುಟ್ಟೋದು, ಅದು ಸಹಜ. ಹೀಗಾಗಿ ದೇವತೆಗಳಿಗೆ ಎಂದಿನಿಂದಲೋ ಒಂದು ಶಬ್ದ ಇದೆ, ಪೂರ್ವದೇವರು ಅಂತ. ಆ ಪೂರ್ವದೇವರ ಅಂದರೆ ದೈತ್ಯರಲ್ಲಿ ಸಿಟ್ಟು ಮಾಡಿಕೊಂಡ ದೈತ್ಯರು ಯಾರು? ಅಂಶಾವತರಣ ಪರ್ವದಲ್ಲಿ ಹೇಳಿದ ಹಾಗೆ ದುರ್ಯೋಧನಾದಿಗಳು.
ಆ ದುರ್ಯೋಧನಾದಿಗಳಲ್ಲಿ ಸಿಟ್ಟು ಮಾಡಿಕೊಂಡ ಅಂದರೆ ಒಂದೊಂದು ಪದ ಅನ್ನೋದು ಏನೇನೆಲ್ಲ ಹೇಳಿಬಿಡತ್ತೆ ಅಂತ. ಒಂದು ಸಣ್ಣ ಪದ ಬಹಳ ವಿಚಿತ್ರವಾದ ಆಯಾಮಗಳನ್ನು ನಮಗೆ ಕೊಟ್ಟುಬಿಡತ್ತೆ. ಅದರಿಂದಾಗಿ ಪೂರ್ವದೇವ ಅಂತ ಕರೀತಾರೆ. ಆ ಪೂರ್ವದೇವರನ್ನು ಕುರಿತು ಸಿಟ್ಟಾದ ಕೃಷ್ಣ ಸಂಕೀರ್ತ್ಯ ಪೂರ್ವ ಕರ್ಮಾಣಿ, ಅವನ ಹಿಂದಿನ ಕರ್ಮಗಳನ್ನೆಲ್ಲ ಅರ್ಜುನ ಹೇಳಿ ಈಗ ಸಿಟ್ಟು ಮಾಡಿಕೊಳ್ಬೇಡ ಅಂತ ಸಮಾಧಾನ ಮಾಡಿದ. ಪ್ರಜಾಪತಿ ಪತೇರ್ ವಿಷ್ಣೋ ಲೋಕನಾಥಸ್ಯ ಧೀಮತಃ. ಪ್ರಜಾಪತಿ ಪತಿ, ಪ್ರಜಾಪತಿಗಳು ಅಂದರೆ ದಕ್ಷ ಮೊದಲಾದವರು, ಅವರ ಒಡೆಯ ಅಂದರೆ ನಾರಾಯಣ, ಅವನ ಎಲ್ಲ ಅವತಾರ ಪೂರ್ವಕವಾಗಿ ಸ್ತೋತ್ರ ಮಾಡಿದ. ಅರ್ಜುನ ಉವಾಚ ದಶವರ್ಚ ಸಹಸ್ರಾಣಿ ಯತ್ರ ಸಾಯಂ ಗೃಹೋ ಮುನಿ ವ್ಯಚರಸ್ತ್ವಂ ಪುರಾ ಕೃಷ್ಣ ಪರ್ವತೇ ಗಂಧಮಾದನೇ. ಕೃಷ್ಣ ಬಹಳ ಹಿಂದೆ ಅರ್ಜುನನ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಬಹಳ ಹಿಂದೆ ಗಂಧಮಾದನಾದಿ ಪರ್ವತಗಳಲ್ಲಿ ದಶವರ್ಷ ಸಹಸ್ರಾಣಿ ಸಾವಿರಾರು ವರ್ಷಗಳ ಕಾಲ ಎತ್ರ ಸಾಯಂಗೃಹ ತಪಸ್ಸು ಮಾಡಿಕೊಂಡು ತಿರುಗಾಡಿದೆ ಅಲ್ವಾ. ಎತ್ರ ಸಾಯಂಗೃಹ ಅನ್ನೋದು ಒಂದು ವಿಶಿಷ್ಟವಾದ ಶಬ್ದ. ಎಲ್ಲಿ ಸಂಜೆ ಆಯಿತೋ ಅದೇ ಅವನ ಮನೆ. ಎತ್ರ ಸಾಯಂಗೃಹ ಬಹಳ ವಿಚಿತ್ರವಾದ ಶಬ್ದ. ಇಡೀ ಸಂಸ್ಕೃತ ವಾಂಗ್ಮಯದಲ್ಲಿ ಆಮೇಲೆ ಇದನ್ನು ಬಳಸ್ತಿಲ್ಲ ಯಾರೂ ಕೂಡ. ಬಳಸಿದ್ರೆ ಪುರಾಣದಲ್ಲಿ ಬಳಸಿರ್ಬೇಕಷ್ಟೆ. ಎತ್ರ ಸಾಯಂಗೃಹ, ಯಾವ ಮನೆಯ ಯಾವ ವಾಸಸ್ಥಾನದ ನೆಲೆಯೂ ಇಲ್ಲದೆ ನೀನು ತಿರುಗಾಡಿದ್ದೆ ಅಲ್ವಾ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಪುಷ್ಕರೇಶ್ವವಸ ಕೃಷ್ಣ ತ್ವಮಪೋ ಭಕ್ಷಯನ್ಪುರ. ಪುಷ್ಕರ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳ ಕಾಲ ನೀರನ್ನು ಮಾತ್ರ ಕುಡಿಯುತ್ತಾ ದಿನಗಳನ್ನು ಕಳೆದೆ ಎಲ್ಲವೇ. ಊರ್ಧ್ವಬಾಹುರ್ವಿಶಾಲಾಯಾಂ ಬದರ್ಯಾಂ ಮಧುಸೂದನ. ಊರ್ಧ್ವಬಾಹು ಕೈಗಳನ್ನು ಮೇಲೆತ್ತಿ ವಿಶಾಲವಾದ ಬದರಿಯಲ್ಲಿ ನೀನಿದ್ದೆ ಅಲ್ವಾ. ವಿಶಾಲ ಅಂತಂದರೆ ವಿಶಿಷ್ಟವಾದ ಶಾಲಾ ಮನೆ ಅಂತ. ಎಲ್ಲ ವಿಶಿಷ್ಟರಾದ ಚೇತನಗಳು ಬದರಿಯಲ್ಲಿ ಇದ್ದಾರೆ. ಹೀಗಾಗಿ ಬದರಿಯನ್ನು ವಿಶಾಲ, ವಿಶಿಷ್ಟರ ಶಾಲೆ, ಶಾಲೆ ಅಂದರೆ ಮನೆ ಅಂತ. ವಿಶಿಷ್ಟರ ಶಾಲೆ, ಆ ವಿಶಾಲವಾದ ಬದರಿಯಲ್ಲಿ ನೀನಿದ್ದೆ ಅಲ್ವಾ ನಾರಾಯಣನಾಗಿ. ಅತಿಷ್ಠ ಏಕಪಾದೇನ ವಾಯುಭಕ್ಷಶತಂ ಸಮಾಹ. ಒಂದೇ ಕಾಲಿನಿಂದ ನಿಂತು ಗಾಳಿಯನ್ನು ಮಾತ್ರ ತಿನ್ನುತ್ತಾ ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿದೆ. ಆಮೇಲೆ ಆಸಿ ಕೃಷ್ಣ ಸರಸ್ವತ್ಯಾಂ ಸತ್ರೇ ದ್ವಾದಶ ವಾರ್ಷಿಕೇ. 12 ವರ್ಷಗಳ ಕಾಲ ಒಂದು ವಿಚಿತ್ರವಾದ ಯಜ್ಞವನ್ನು ಮಾಡಿದೆ, ನೀನಲ್ಲಿ ಇದ್ದೆ. ಲೋಕ ಪ್ರವೃತ್ತಿ ಹೇತೋಸ್ತ್ವಂ ಇತಿ ವ್ಯಾಸೋ ಮಮಾಬ್ರವೀತ್. ನಿನ್ನ ಪೂರ್ವಾವತಾರಗಳ ಬಗ್ಗೆ ನನಗೆ ಹೇಳಿದ್ದು ವೇದವ್ಯಾಸರು. ಕೃಷ್ಣನು ಸಾಕ್ಷಾತ್ ನಾರಾಯಣನೇ. ಲೋಕಹಿತಕ್ಕಾಗಿ ಅವನು ಈ ತಪಸ್ಸು ಮೊದಲಾದವುಗಳನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ದು ವೇದವ್ಯಾಸರು. ಆಚಾರ್ಯರು ಹೇಳ್ತಾರೆ ನೋಡಿ, ಮಧ್ವಾಚಾರ್ಯರು ವೇದವ್ಯಾಸರ ಹತ್ತಿರ ವೇದಾಂತ ಪಾಠಗಳು ಪಾಂಡವರಿಗೆ ಆಗಿದ್ದವು. ಆವಾಗ ವೇದವ್ಯಾಸರಿಂದಲೇ ವಿಶ್ವರೂಪ ದರ್ಶನ ಆಗಿತ್ತಂತೆ ಅರ್ಜುನನಿಗೆ. ಕುರುಕ್ಷೇತ್ರದಲ್ಲಿ ಆಗಿದ್ದು ಎರಡನೇ ಬಾರಿ. ಅರ್ಜುನನಿಗಿಂತ ಮೇಲ್ಪಟ್ಟವರೆಲ್ಲ ಆ ವಿಶ್ವರೂಪ ದರ್ಶನ ಮಾಡಿದರು. ಭಯ ಮಾತ್ರ ಇವನಿಗೊಬ್ಬನಿಗೆ ಆಗಿದ್ದು. ಪ್ರಾಸಂಗಿಕವಾಗಿ ಒಂದು ಸಂಗತಿಯನ್ನು ಹೇಳ್ತೇನೆ ನಾನು. ವಿಶ್ವರೂಪವನ್ನು ನೋಡ್ತಾ ಕೃಷ್ಣ ಹೇಳ್ತಾನೆ, ಇದು ಅರ್ಜುನ ಹೇಳ್ತಾನೆ, ಲೋಕತ್ರಯಂ ಪ್ರವ್ಯಥಿತಂ ಆತ್ಮನ್ನಂತ. ಮೂರು ಲೋಕಗಳು ನಿನ್ನನ್ನು ನೋಡಿ ಗಡಗಡ ನಡುಗಿವೆ. ಮೂರು ಲೋಕಗಳಲ್ಲಿ ನೋಡ್ತು, ದಿವ್ಯಂ ದದಾಮಿ ತೇ ಚಕ್ಷುಹು ಅಂತ ಹೇಳಿದ್ದಲ್ವಾ ಕೃಷ್ಣ, ನಿನಗೆ ಅಲೌಕಿಕವಾದ ಕಣ್ಣನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ್ದು. ಎಲ್ಲರೂ ನೋಡೋದಾದರೆ ಇವನೇನು ಅಲೌಕಿಕ ಕಣ್ಣನ್ನು ಕೊಡೋದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅರ್ಜುನನಿಗಿಂತ ಯೋಗ್ಯತೆಯಲ್ಲಿ ಮಿಗಿಲಾದವರು ಎಲ್ಲರೂ ನೋಡಿದ್ದಾರೆ. ಮತ್ತು
ಅರ್ಜುನನಿಗಿಂತ ಯೋಗ್ಯತೆಯಲ್ಲಿ ಕೆಳಗಿನವರು, ಆದರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಸಮಾಧಿ ಯೋಗದಲ್ಲಿ ಇದ್ದವರೆಲ್ಲ ನೋಡ್ತಾ ಇದ್ದಾರೆ. ಭಯ ಆಗಿದ್ದು ಇವನೊಬ್ಬನಿಗೇನೆ, ನನ್ನ ಜೊತೆಗೆಲ್ಲರೂ ನೋಡ್ತಾ ಇದ್ದಾರೆ ಅನ್ನೋದು ಭ್ರಮೆ, ಎಲ್ಲರಿಗೂ ಭಯ ಆಗ್ತಾ ಇದೆ ಅನ್ನೋದು ಭ್ರಮೆ. ಯಾಕೆಂದರೆ ಅವನು ಯುದ್ಧದ ಹಿನ್ನೆಲೆಯಲ್ಲಿ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ, ಆದ್ದರಿಂದಾಗಿ ಭಯ ಆಗಿದ್ದು ಅಂತ. ಈ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ವಿಶ್ವರೂಪವನ್ನು ಮೊದಲು ನೋಡಿದ್ದಾನೆ, ಭಯ ಆಗಿಲ್ಲ. ಯಾಕೆಂದರೆ ಯುದ್ಧದ ಹಿನ್ನೆಲೆಯಲ್ಲಿ ನೋಡಿಲ್ಲ. ಇವನಿಲ್ಲಿ ಹೇಳ್ತಾನೆ ನೋಡಿದ್ದಾನೆ. ಆಮೇಲೆ ಕ್ಷೇತ್ರಜ್ಞ ಸರ್ವಭೂತಾನಾಂ ಆದಿರಂತಶ್ಚ ಭಾರತ, ನೀನು ಕ್ಷೇತ್ರಜ್ಞನಂತೆ, ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳಿಗೆ ನೀನೇ ಆದಿಯಂತೆ, ನೀನೇ ಕೊನೆಯಂತೆ. ನೋಡಿ, ಕ್ಷೇತ್ರಜ್ಞ ಅನ್ನೋ ಶಬ್ದ ಯಾರಲ್ಲಿದೆ? ಜೀವನಲ್ಲಿಲ್ಲ, ದೇವರಲ್ಲಿಯೇ ಇರೋದು. ಇಲ್ಲಿಯೂ ಅದಕ್ಕೆ ಪ್ರಬಲವಾದ ಆಧಾರ ಸಿಕ್ಕಿತು. ನಿಹತ್ಯ ನರಕಂ ಭೌಮಂ ಆಹೃತ್ಯ ಮಣಿಕುಂಡಲೇ, ನರಕನನ್ನು ಕೊಂದು ನಿನ್ನ ತಾಯಿ ಅದಿತಿಯ ಕಿವಿಯೋಲೆಗಳನ್ನು ತಂದುಕೊಟ್ಟೆ. ಪ್ರಥಮೋತ್ಪಾದಿತಂ ಕೃಷ್ಣ ಮೇಧ್ಯಂ ಅಶ್ವಮವಾತೃಜಃ, ಮೊದಲು ನೀನು ಅಶ್ವಮೇಧವನ್ನು ಮಾಡಿದೆ. ಜಗತ್ತಿಗೆ ಅಶ್ವಮೇಧ ಯಾಗವನ್ನು ಹೇಗೆ ಮಾಡಬೇಕು ಅಂತ ತೋರಿಸುತ್ತಾ ಕುದುರೆಯನ್ನು ಮೊದಲು ಬಿಟ್ಟೆ. ನರಕಾಸುರನನ್ನು ಉತ್ಪಾದಿಸಿ ನೀನೇ ಕೊಂದೆ. ತತಸ್ತರವೇಶ್ವರತ್ವಂಚ ಸಂಪ್ರದಾಯ ಶಚೀಪತೇ, ಇಂದ್ರನಿಗೆ ರಾಜ್ಯವನ್ನು ಕಾಣಿಕೆಯಾಗಿ ಇತ್ತೆ. ಅದನ್ನೇ ವೇದ ಹೇಳಿದ್ದಲ್ವ, ವಸುಸ್ಪಾರ್ಹಮು ತಜೇತೋತ ದಾತಾ. ವಸುಸ್ಪಾರ್ಹಂ, ಎಲ್ಲರೂ ಬಯಸಬಹುದಾದ ಸಂಪತ್ತನ್ನು ಜೇತ, ವಾಮನನಾಗಿ ಗೆದ್ದೆ. ಉತ ಅಷ್ಟೇ ಅಲ್ಲದೆ ದಾತ, ಕೊಟ್ಟೆ. ಸಂಪತ್ತನ್ನು ಗೆದ್ದೆ, ನೀನಿಟ್ಟುಕೊಳ್ಳಲಿಲ್ಲ, ಇಂದ್ರನಿಗೆ ಕೊಟ್ಟೆ ಅಂತ ವೇದ. ಅದರಿಂದಾಗಿ ಅದನ್ನು ಇಲ್ಲಿ ಹೇಳ್ತಾರೆ, ತತಸ್ತರವೇಶ್ವರತ್ವಂಚ ಸಂಪ್ರದಾಯ ಶಚೀಪತೇ, ಚೆನ್ನಾಗಿ ಇತ್ತು ಇಂದ್ರನಿಗೆ. ಮನುಷ್ಯರಲ್ಲಿ ಈಗ ಅವತಾರ ಮಾಡಿದ್ದೀಯ, ನೀನೇ ನಾರಾಯಣ, ನಿನ್ನನ್ನು ಹರಿ ಅಂತ ಕರೀತಾರೆ. ಬ್ರಹ್ಮ, ಸೋಮ, ಸೂರ್ಯ, ಧರ್ಮ, ಧಾತ, ಯಮ, ಅನಿಲ, ವಾಯು, ವೈಶ್ರವಣ, ರುದ್ರ, ಕಪಿಲ, ಕುಬೇರ, ಎಲ್ಲ ಹೆಸರುಗಳು ನಿನ್ನದೇ. ನಿನ್ನನ್ನೇ ಅಜ ಅಂತ ಕರೀತಾರೆ. ಅಯಜೋ ಭೂರಿ ತೇಜಾವೈ ಕೃಷ್ಣ ಚೈತ್ರ ರಥೇವನೇ, ಉಪೇಂದ್ರನಾಗಿ ಕುಬೇರನ ಒಂದು ಉದ್ಯಾನ ಚೈತ್ರರಥ ಅಂತ ಕರೀತಾರೆ, ಅಲ್ಲಿ ಯಾಗ ಮಾಡಿದವನು ನೀನೇ. ಯಜ್ಞದಲ್ಲಿ ಎಲ್ಲರಿಗೂ ಈ ಜಗತ್ತನ್ನು ದಾನ ಮಾಡಿದೆ. ಅದಿತಿಯ ಮಗನಾಗಿ ಬಂದೆ, ವಾಮನನಾದೆ, ಶಿಶುವಾಗಿ ಭೂಮಿ ಆಗಸಗಳನ್ನು ಅಳೆದೆ. ತ್ರಿಭಿರ್ವಿಕ್ರಮಣೈಕ್ ಈ ಭೂಮಿಯನ್ನು ಅಳೆದೆ, ಹೀಗಾಗಿ ಅವನು ಮೂರು ಹೆಜ್ಜೆಗಳವನು ಅಂತಲೇ ನಿನ್ನ ಹೆಸರಾಯಿತು, ತ್ರಿವಿಕ್ರಮ. ಪ್ರಾದುರ್ಭಾವತಃಸ್ತ್ರೇಷು ತೇಷು ತೇಷು ತಥಾ ವಿಭೋ, ಪ್ರತಿಯೊಂದು ಅವತಾರಗಳಲ್ಲಿಯೂ ಅಧರ್ಮದಲ್ಲಿ ತೊಡಗಿದವರನ್ನು ನೀನು ಕೊಲ್ಲುತ್ತೀಯ. ಅದರಂತೆ ಈಗ ಶಿಶುಪಾಲ ಸತ್ತಿದ್ದಾನೆ, ಜರಾಸಂಧ ಸತ್ತಿದ್ದಾನೆ, ದಂತವಕ್ರ ಸತ್ತಿದ್ದಾನೆ. ನಿನ್ನ ಕುಲದಲ್ಲಿಯೇ ಬಂದ, ನಿನ್ನ ಜೊತೆಗೇ ಇದ್ದ ದೈತ್ಯನಾದ ಶತಧನ್ವನನ್ನು ನೀನು ಕೊಂದೆ. ನೀನು ನಿಷ್ಪಕ್ಷಪಾತಿ ಅನ್ನೋದಕ್ಕೆ ಇದು ಉದಾಹರಣೆ. ರುಕ್ಮಿಣಿಯನ್ನು ತೆಗೆದುಕೊಂಡು ಹೋದೆ, ಯವನನನ್ನು ಕೊಂದೆ, ಸಾಲ್ವನನ್ನು ಕೊಂದೆ. ಇರಾವತ್ಯಾಂಹತೋ ಭೋಜ ಕಾರ್ತವೀರ್ಯ ಸಮೋಯುಧಿ, ಭೋಜನನ್ನು ಕೊಂದೆ. ಗೋಪತಿ ಎಲ್ಲ ತಾಂಚ ಭೋಗವತೀಂ ಪುಣ್ಯಾಂ ಋಷಿಕಾಂತಾಂ ಜನಾರ್ದನ, ರಷ್ಯದವರೆಗಿನ ಭೂಮಿಯನ್ನು ಆಕ್ರಮಿಸಿದೆ. ಋಷಿಕ ದೇಶ ಅಂತ ಅವತ್ತು ರಷ್ಯಾವನ್ನು ಕರಿತಾ ಇದ್ರು ಅಂತ ಕೇವಲ ನಾವು ನೀವಲ್ಲ, ಜಿಯಾಗ್ರಾಫಿಕಾ ಔಸ್ಡಮ್ ಮಹಾಭಾರತ ಅಂತ ಅಲ್ಲಿ ಇದಿದೆ. ಆಮೇಲೆ ತಾಲೆಮಿಯ ಪುಸ್ತಕ ಅದೆಲ್ಲ ಇದೆ. ಹಿಂದಿನವರು ಋಷಿಕ ಅಂದರೆ ರಷ್ಯಾ,
ಅಂತ ನಿರೂಪಣೆ ಮಾಡ್ತಾರೆ. ಅಲ್ಲಿಯ ತನಕದ ಭೂಮಿಯನ್ನು ನೀನು ಗೆದ್ದೆ, ನಿನಗೆ ಕ್ರೋಧ ಇಲ್ಲ, ಮಾತ್ಸರ್ಯ ಇಲ್ಲ, ಅಯಥಾರ್ಥ ಜ್ಞಾನ ಇಲ್ಲ, ಕ್ರೌರ್ಯ ಇಲ್ಲ, ಯಜ್ಞದಲ್ಲಿ ನೆಲೆ ನಿಂತು ನೀನೇ ಆಹುತಿಯನ್ನು ಸ್ವೀಕರಿಸುವವ. ಯುಗಾದೌ ತವ ವಾರ್ಷ್ಣೇಯ ನಾಭಿ ಪದ್ಮಾದ ಜಾಯತ, ನಿನ್ನ ಹೊಕ್ಕಳಿನ ಮೇಲೆ ಬಂದ ಪದ್ಮದಲ್ಲಿಯೇ ಬ್ರಹ್ಮ ಮೂಡುತ್ತಾನೆ. ಆ ಪದ್ಮ ಅಂದರೆ ಲೋಕ, ಲೋಕಾತ್ಮಕಂ ಪದ್ಮಂ ಅಂತಾರೆ. ಪದ್ಮನಾಭನ ಹೊಕ್ಕಳಲ್ಲಿರುವ ಪದ್ಮ ಇದೆಯಲ್ಲ, ಅದು ಲೋಕವೇ. ಆ 14 ದಳಗಳ ಬ್ರಹ್ಮಾಂಡವೆಂಬ ಪದ್ಮದಲ್ಲಿ ಬ್ರಹ್ಮ ಮೂಡುತ್ತಾನೆ. ಅಂದರೆ ನಾನು ಸೃಷ್ಟಿ ಮಾಡಲಿಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇಲ್ಲ ಅಂತ ತೋರಿಸಿದವ ನೀನು. ಲಲಾಟಾಜ್ಜಾತವಾನ್ ಶಂಭು ಶೂಲಪಾಣಿಸ್ತ್ರಿಲೋಚನ, ನಿನ್ನ ಸಿಟ್ಟಿನಿಂದ ರುದ್ರದೇವನ ಉತ್ಪತ್ತಿಯಾಗಿದ್ದು. ಹಾಗೆ ನಾರಾಯಣನೇ, ನೀನು ಮಾಡಿದ ಕೆಲಸವನ್ನು ಬೇರೆ ಯಾರೂ ಮಾಡುವುದಿಲ್ಲ. ಮೇರುಪರ್ವತದಲ್ಲಿರುವ ಬ್ರಹ್ಮನ ಲೋಕದಲ್ಲಿಯೂ ನೀನು ವಾಸ ಮಾಡ್ತೀಯ, ಈಗ ಶಾಂತನಾಗು, ಇದು ಕಾಲವಲ್ಲ ಅಂತ ಅರ್ಜುನ ಸ್ತೋತ್ರ ಮಾಡಿದ. ಆಗ ತೂಷ್ಣೀಮಾಸೀತ್ತ ತಪ್ಪಾರ್ಥಂ ಇತ್ಯುವಾಚ ಜನಾರ್ದನ. ಆಮೇಲೆ ಕೃಷ್ಣ ಹೇಳಿದನಂತೆ, ನೀನು ಹೇಳಿದ ಹಾಗೆ ನಾನಿರೋದು, ನನ್ನ ಭಕ್ತರಾದ ನೀವು ನನ್ನ ಪ್ರಾಣ ಇದ್ದ ಹಾಗೆ. ಅದರಿಂದಾಗಿ ಯಸ್ತ್ವಾಂ ದ್ವೇಷ್ಟಿ ಸಮಾಂ ದ್ವೇಷ್ಟಿ, ಯಸ್ತ್ವಾಮನು ಸಮಾಮನು, ನಿನ್ನನ್ನು ದ್ವೇಷಿಸುವವ ನನ್ನನ್ನು ದ್ವೇಷಿಸಿದ ಹಾಗೆ, ನಿನ್ನನ್ನು ಪ್ರೀತಿಸುವವ ನನ್ನನ್ನು ಪ್ರೀತಿಸಿದ ಹಾಗೆ. ಅದರಿಂದಾಗಿ ಕೌರವರ ನಾಶ ಖಚಿತ ಅಂತಂದ. ನೀನು ಬೇರೆ ಯಾರೂ ಅಲ್ಲ, ನರ ಅಂದ. ಇದನ್ನು ಆವೇಶ ಅಂತ ಕರೀತಾರೆ. ನರನ ಆವೇಶ ಇದ್ದರೆ ಇರೋದರಿಂದ ಅರ್ಜುನನನ್ನು ನರ ಅಂತಲೇ ಕರೆಯೋದು. ನರ ಅಂದರೆ ಶೇಷನ ಅವತಾರ. ಯಮಧರ್ಮರಾಜನ ಮಕ್ಕಳು 4 ಜನ, ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಅದರಲ್ಲಿ 3 ಪರಮಾತ್ಮನ ನೇರವಾದ ಅವತಾರಗಳು, ಹರಿ, ಕೃಷ್ಣ, ನಾರಾಯಣ. ಅದರಲ್ಲಿ ನಾರಾಯಣ ಏನಿದ್ದಾನೆ, ಅವನು ಬದರಿಯಲ್ಲಿ ನೆಲೆಗೊಂಡಿದ್ದಾನೆ. ಕೃಷ್ಣ ಉಪೇಂದ್ರನಾಗಿ ಕೆಲಸ ಮಾಡಿದ್ದಾನೆ. ಹರಿ ಅಂತನ್ನುವವನು ತಾಪಸ ವಾಸುದೇವನಾದ. ಹೀಗೆ 3 ಆಯಿತು. ನರ ಏನಿದ್ದಾನೆ, ಅವನು ಶೇಷ, ಬಲರಾಮನಾಗಿ ಅವತಾರ ಮಾಡಿದ್ದಾನೆ. ಆದರೂ ಅವನ ಆವೇಶ ಅರ್ಜುನನಲ್ಲಿ ಬರುತ್ತೆ. ಅದರಿಂದಾಗಿ ಅರ್ಜುನನನ್ನು ನರ ಅಂತ ಕರೀತಾರೆ. ನೀನು ನರನಾಗಿದ್ದೀಯ ಅಂತ ಶ್ರೀಕೃಷ್ಣ ಹೇಳಿದ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆದ. ಧೃಷ್ಟದ್ಯುಮ್ನ ಮುಖೈರ್ವೀರೈ ಭ್ರಾತೃಭಿ ಪರಿವಾರಿತ ಪಾಂಚಾಲಿ ಪುಂಡರೀಕಾಕ್ಷಂ ಆಸೀನಂ ಯಾದವೈಸ್ಸಹ. ದ್ರೌಪದಿ ಒಳಮನೆಯಿಂದ ಹೊರಗಡೆ ಬಂದಲು. ಧೃಷ್ಟದ್ಯುಮ್ನ ಮೊದಲಾದವರೆಲ್ಲ ಅಲ್ಲಿ ನಿಂತಿದ್ರು. ಅವಳು ಕೃಷ್ಣನನ್ನು ಸ್ತೋತ್ರ ಮಾಡಿದಳು. ನೀನು ವಿಷ್ಣು, ನೀನು ಯಷ್ಟ ಯಾಗ ಮಾಡುವವನು, ಯಷ್ಟವ್ಯ ಎಲ್ಲ ಯಾಗದ ಗುರಿ, ಋಷಿಗಳೆಲ್ಲ ನಿನ್ನನ್ನು ಕ್ಷಮ ಅಂತ ಕರೀತಾರೆ. ನೀನೇ ಪರಶುರಾಮ, ಯಜ್ಞ ಅಂತ ನಿನ್ನನ್ನು ಕರೀತಾರೆ. ಸಾಧ್ಯಾನಾಮಪಿ ದೇವಾನಾಂ ಶಿವಾನಾಂ ಈಶ್ವರೇಶ್ವರ, ಸಾಧ್ಯರ ದೇವತೆ, ಎಲ್ಲರ ದೇವತೆ ನೀನು. ನೀನು ಈ ಜಗತ್ತಿನೊಡನೆ ಆಡುತ್ತೀಯ, ಅದಕ್ಕೆ ದೇವ ಅಂತ, ದಿವು ಕ್ರೀಡಾಯಾಮ ಅಂತ. ಅದಕ್ಕೆ ದೇವ ಅನ್ನೋದಕ್ಕೆ ಆ ಧಾತುವಿನ ಅರ್ಥವನ್ನು ಹಿಡಿದು ಆ ಪ್ರಸಂಗಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ದೇವ ಅಂದರೆ ನಾವು ಕನ್ನಡದಲ್ಲಿ ದೇವ ಅಂತ ಸಂಬೋಧನೆ ಮಾಡ್ತೇವೆ ಅಲ್ಲ, ಜಗದೊಡನೆ ಆಡುವವನೇ ಅಂತ ಸಂಬೋಧನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಜಗತ್ತು ನಿನ್ನ ಪಾಲಿನ ಆಟಿಕೆ. ಜಠರೇ ಖಮಿಮೇ ಲೋಕಾ ಪುರುಷೋಸಿ ಸನಾತನ. ನಿನ್ನನ್ನು ವಿರಾಟ್ ಪುರುಷ ಅಂತ ಕರೀತಾರೆ. ನಿನ್ನ ಅವಯವಗಳಲ್ಲಿ ಯಾವ ಯಾವ ಲೋಕಗಳ ಉತ್ಪತ್ತಿ ಆಯಿತು ಅನ್ನೋದು ಜನರಿಗೆ ಗೊತ್ತಿದೆ. ಕೆಲವರಿಗೆ ಮಾತ್ರ ನೀನು ತೋರುತ್ತೀಯ. ಎಲ್ಲರೂ ಯುದ್ಧದಿಂದಲೂ ನಿನ್ನನ್ನೇ ಆರಾಧನೆ ಮಾಡೋದು. ರಾಜರ್ಷಿಗಳು ರಾಜರ್ಷೀನಾಂ ಪುಣ್ಯಕೃತಾಂ
ಆಹವೇಶು ಅನಿವರ್ತಿನಾಂ, ಯುದ್ಧದಲ್ಲಿ ಪಲಾಯನ ಮಾಡದ ರಾಜರ್ಷಿಗಳು ನಿನ್ನನ್ನೇ ಪೂಜಿಸುತ್ತಾರೆ. ಅದನ್ನಲ್ವ ಆಚಾರ್ಯರು ಹೇಳಿದ್ದು, ವಿಪ್ರಮುಖೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈಕ್ಷಿತೀ ಚೇಶ್ವರೈಶ್ಚಾರ್ಚಿತಂ. ಕಾದುವ ಕ್ಷತ್ರಿಯರು ನಿನ್ನನ್ನೇ ಪೂಜೆ ಮಾಡೋದು ಯುದ್ಧದ ಮೂಲಕ. ಕೋಪವನ್ನು ನಿಗ್ರಹಿಸಿದ ಬ್ರಾಹ್ಮಣರು ನಿನ್ನನ್ನೇ ಪೂಜೆ ಮಾಡೋದು ಅಂತ. ಹೀಗೆ ಎಲ್ಲ ಧರ್ಮದವರಿಗೂ ನೀನು ಗತಿ, ಲೋಕಪಾಲಕ, ಲೋಕಾತ್ಮಕ. ಆದರೆ ನಿನ್ನ ಗೆಳತಿಯಾಗಿ ನಾನು ಇದ್ದೇನೆ. ನಿನ್ನ ಗೆಳತಿಯಾದ ನನ್ನನ್ನು ಸಭೆಗೆ ಅವರು ಎಳ್ಕೊಂಡು ಬಂದರು. ಕಥನ್ನು ಭಾರ್ಯಾ ಪಾರ್ಥಾನಾಂ ತವ ಕೃಷ್ಣ ಸಖಿ ವಿಭೋ. ಕೃಷ್ಣನನ್ನು ಅಣ್ಣ ಅಂತ ಕರಿತಾ ಇದ್ಲು ಅಂತ ಬಹಳ ಜನ ಹೇಳ್ತಾರೆ. ಅಲ್ಲ, ಕೃಷ್ಣನನ್ನು ಅಣ್ಣ ಅಂತೇನು ಕರಿತಾ ಇರಲಿಲ್ಲ, ಗೆಳೆಯನೇ ಅಂತ ಕರಿತಾ ಇದ್ಲು. ಅವಾಗ ಇದು ಕಾಮನ್ನು. ಅತ್ಯಂತ ಪ್ರಾಚೀನರು ಬಹಳ ಅಲ್ಟ್ರಾ ಮಾಡರ್ನ್ ಆಗಿರ್ತಾರೆ, ಒಂದು ತಿಳ್ಕೊಳ್ಳಿ. ಬಹಳ ಹಳಬರು, ಹೊಸಬರಿಗಿಂತಲೂ ಹೊಸಬರು. ಮಧ್ಯದಲ್ಲಿ ಬಂದವರು ಹಳಬರು. ಈಗ ನಾವಿದನ್ನು ಮಾಡ್ತೇವೆ ಆಮೇಲೆ ನಿಮ್ಮಂತೆ ಆಗ್ತೇವೆ ಅನ್ನೋರು ಹೊಸಬರು. ನೋಡಿ ಈ ವಯಸ್ಸು ಇದನ್ನೆಲ್ಲ ಮಾಡಿಬಿಡ್ತೀವಿ ಆಯಿತಾ, ಆಮೇಲೆ ನಿಮ್ಮ ಥರನೇ ಆಗ್ತೀವಿ ಅಂತ ಯಾರು ಇರ್ತಾರೆ ಅವರು ಹೊಸಬರು. ಅತ್ಯಂತ ಹಳಬರು, ಅತ್ಯಂತ ಹೊಸಬರಾಗಿರ್ತಾರೆ, ಅಲ್ಟ್ರಾ ಮಾಡರ್ನ್. ನೋಡಿ ಅವಾಗಲೇ ಈ ಥರದ ಕಾನ್ಸೆಪ್ಟ್ ಅಲ್ಲ. ನೀವು ಮಹಾಭಾರತ ನೋಡಿದರೆ ಇದೆಲ್ಲ ಕಾಮನ್, ಗೆಳೆಯ ಅಂತ ಕರೆಯೋದು. ಇವತ್ತು ಆ ಥರ ಕರೀಲಿಕ್ಕೆ ಆಗಲ್ಲ, ಇವಾಗ ಸ್ವಲ್ಪ ಆ ಪರಿಸ್ಥಿತಿ ಬಂದಿದೆ. ನನ್ನ ಫ್ರೆಂಡು ಅಂತ ಹೇಳ್ಕೊಳ್ತಾರೆ. ಮೊದಲು ಇವ್ರ ಕಾಲದಲ್ಲೆಲ್ಲ ಎಲ್ಲಿತ್ತು ಆ ಥರ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇತ್ತಾ, ಅವ್ರು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಣ್ಣ ಅಂತಲೇ ಕರಿಬೇಕಿತ್ತು ಅನಿವಾರ್ಯವಾಗಿ. ಅದನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ ತಮ್ಮ ಮನೆಯವರಿಗೆ. ಈಗ ಆ ಪರಿಸ್ಥಿತಿ ಇಲ್ಲ, ಅವತ್ತು ಆ ಪರಿಸ್ಥಿತಿ ಇತ್ತು. ನಿನ್ನ ಗೆಳತಿಯಾದ ನನ್ನನ್ನು ದರ ದರ ಎಳೆದು ತಂದರು. ಪಾಂಡವರ ಹೆಂಡತಿ ಕೃಷ್ಣನ ಗೆಳತಿಯಾದ ಈ ದ್ರೌಪದಿಯನ್ನು ದರ ದರನೆ ಎಳೆದು ತಂದರು. ಸ್ತ್ರೀ ಧರ್ಮಿಣಿ ವೇಪಮಾನ ಶೋಣಿತೇನ ಸಮುಕ್ಷಿತ. ಸ್ತ್ರೀ ಧರ್ಮ ಅಂದರೆ ಮುಟ್ಟಾದವಳು ಅಂತ ಅರ್ಥ. ಅದರಿಂದಾಗಿ ಶೋಣಿತೇನ ಸಮುಕ್ಷಿತ, ರಕ್ತ ಎಲ್ಲ ಚಲ್ಲಾಡ್ತಾ ಇದ್ದ ಪರಿಸ್ಥಿತಿಯಲ್ಲಿ ಕರೆ ತಂದರು. ನನಗೆ ಬೇಕಾದ ಮಿನಿಮಮ್ ಏಕಾಂತವೂ ಸಿಕ್ಕಿರಲಿಲ್ಲ ಕೃಷ್ಣ ಅಂತಳವಳು. ಒಂದು ಹೆಣ್ಣಿಗೆ ಎಂಥ ದುಃಖದ ಪರಿಸ್ಥಿತಿ ಅದು. ಅವಳ ಬಟ್ಟೆಯೆಲ್ಲ ನೆತ್ತರಾಗಿದೆ, ಅವಳಿಗೆ ಬೇಕಾದ ಏಕಾಂತವನ್ನು ಕೊಡದೇನೆ ದರ ದರನೆ ಎಳೆದು ತಂದಿದ್ದಾರೆ. ಏಕ ವಸ್ತ್ರ ವಿಕೃಷ್ಟಾಸ್ಮಿ, ಒಂದೇ ಬಟ್ಟೆ ಕೆಳಗಡೆ ಉಟ್ಕೊಂಡಿದ್ದೆ, ಮೇಲ್ಗಡೆ ಹೊದ್ಕೊಂಡಿರಲಿಲ್ಲ, ದರ ದರನೆ ಎಳೆದು ತಂದದ್ದು. ದುಃಖಿತ ಕುರು ಸಂಸದೀ. ಇದನ್ನು ಪಾಪ ಸಾಂಪ್ರದಾಯಿಕರು ವ್ಯಾಖ್ಯಾನ ಮಾಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ಅದು ಯಾಕೆ ಕಷ್ಟ ಆಗುತ್ತೋ ದೇವ್ರಿಗೆ ಗೊತ್ತು. ಮೊಣಕಾಲಿನಿಂದ ಹಿಡಿದು ಭುಜದವರೆಗೆ ಒಂದೇ ಬಟ್ಟೆ ಉಟ್ಕೊಂಡಿದ್ಲು, ಅದರಿಂದಾಗಿ ಏಕವಸ್ತ್ರ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಅರ್ಥ ಮಾಡಬೇಕು? ಬೇಕಿಲ್ಲ. ಈಗ ನಾವೇನು ಈಗ ನೀವು ಹಾಗಿರಿ ಅಂತ ಏನು ಹೇಳ್ತಾ ಇಲ್ಲ, ಅಲ್ಲಿದ್ದದ್ದನ್ನು ಹಾಗೆ ಒಪ್ಕೊಳ್ಳಿಕ್ಕೇನು? ಶೋಣಿತೇನ ಇದನ್ನೆಲ್ಲ ಹಿಂಗೆ ಹೇಳೋದು, ಇದಕ್ಕೆಲ್ಲ ಬೇರೆ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ದರ ದರನೆ ಎಳೆದು ತಂದರು. ದಾಸಿ ಭಾವೇ ನಮಾಂ ಭೋಕ್ತು ಈ ಶುಸ್ತೆ ಮಧುಸೂದನ. ನನ್ನನ್ನು ದಾಸಿಯಾಗಿ ಮಾಡಿಕೊಂಡ್ರು. ಅವ್ರ ಉದ್ದೇಶ ಏನು ಗೊತ್ತಾ? ನನ್ನನ್ನು ಭೋಗಿಸಬೇಕು ಅಂತ. ಅದಕ್ಕೆ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ದಾಸಿ. ದಾಸಿಯಾದವಳು ಆಗಿನ ಕಾಲದಲ್ಲಿ, ಒಂದೊಂದು ಕಾಲದಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಮನೆಗೆಲಸ ಅಷ್ಟೇ ಅಲ್ಲ, ಮೈಗೆಲಸನೂ ಮಾಡಬೇಕಿತ್ತು. ನನ್ನನ್ನು ಭೋಗಿಸಬೇಕು ಅಂತ ಬಯಕೆ, ಅದಕ್ಕಾಗಿ ಅವರು ದಾಸಿಯನ್ನಾಗಿ ಮಾಡಿಕೊಂಡರು. ಪಾಂಡವರು ಬದುಕಿದ್ದಾರೆ,
ನನ್ನ ಅಣ್ಣ ತಮ್ಮಂದಿರು ಪಾಂಚಾಲರು ಬದುಕಿದ್ದಾರೆ. ಸ್ನುಷಾ ಭವಾಮಿ ಧರ್ಮೇಣ ಸಾಹಂ ದಾಸೀಕೃತಾಬಲಾತ್. ಭೀಷ್ಮರಿಗೆ, ಧೃತರಾಷ್ಟ್ರನಿಗೆ ನಾನು ಸೊಸೆ ಅಲ್ವಾ? ನನ್ನನ್ನು ದಾಸೀಂತ ಒಪ್ಕೊಳ್ಳೋ ಮಟ್ಟಕ್ಕೆ ಅವರು ಹೋಗಿದ್ರು. ಗರ್ಹಯೇ ಪಾಂಡವಾನಸ್ತ್ವೇವ. ನಾನೀಗ ಕೌರವರನ್ನೆಲ್ಲ ಬೈಯೋದು, ಪಾಂಡವರನ್ನು ಬೈಬೇಕು. ಯಾಕೆ ಅಂದರೆ ಅಷ್ಟು ಪರಾಕ್ರಮ ಇದ್ದು, ಯುದ್ಧದಲ್ಲಿ ಪರಿಣತಿ ಇದ್ದು, ಎಲ್ಲರನ್ನೂ ಗೆದ್ದು ಏನು ಪ್ರಯೋಜನ? ಹೆಂಡತಿಯ ಬಟ್ಟೆ ಸೆಳಿತಾ ಇರಬೇಕಾದ್ರೆ ಅಸಹಾಯಕರಾಗಿ ಕುಳಿತ್ರಲ್ವಾ? ಯತ್ಕ್ಲಿಶ್ಯಮಾನಾಂ ಪ್ರೇಕ್ಷಂತೆ ಧರ್ಮ ಪತ್ನೀಂ ಯಶಸ್ವಿನೀಂ. ಆ ಪತ್ನಿಯನ್ನು ಉಪೇಕ್ಷೆ ಮಾಡ್ತಾ ನಿಂತರು. ದಿಗ್ಬಲಂ ಭೀಮಸೇನಸ್ಯ ದಿಕ್ಪಾರ್ಥಸ್ಯ ಚ ಗಾಂಡಿವಂ. ಅರ್ಜುನನ ಗಾಂಡೀವ ಇದ್ದೇನು ಪ್ರಯೋಜನ? ಭೀಮಸೇನನ ಬಾಹುಬಲ ಇದ್ದು ಏನು ಪ್ರಯೋಜನ? ಶಾಶ್ವತೋಯಂ ಧರ್ಮಪತಃ ಸದ್ಭಿರಾಚರಿತ ಸದಾ ಯದ್ಭಾರ್ಯಾಂ ಪರಿರಕ್ಷಂತಿ ಭರ್ತಾರಃ ಅಲ್ಪಬಲ ಅಪಿ. ಗಂಡಸಿಗೆ ಅತ್ಯಂತ ಕಡಿಮೆ ಬಲ ಇದ್ದರೂ ಕೂಡ ಹೆಂಡತಿಯ ಮೇಲೆ ದಾಳಿ ಮಾಡಿದ್ರೆ ಸಹಿಸ್ಲಿಕ್ಕಾಗೋದಿಲ್ಲ, ಅವರ ವಿರುದ್ಧ ತಿರುಗಿ ಬೀಳ್ತಾನೆ. ಅಂಥದ್ದು ಇಷ್ಟು ಬಲ ಇದ್ದೇನು ಪ್ರಯೋಜನ? ಹೆಂಡತಿಯ ಬಟ್ಟೆಯನ್ನು ಸೆಳಿಬೇಕಾದ್ರೆ ತೆಪ್ಪಗೆ ಇದ್ದರು. ಪ್ರಜಾಯಾಂ ರಕ್ಷಮಾಣಾಯಾಂ ಆತ್ಮ ಭವತಿ ರಕ್ಷಿತಃ ಭಾರ್ಯಾಯಾಂ ರಕ್ಷಮಾಣಾಯಾಂ ಪ್ರಜಾ ಭವತಿ ರಕ್ಷಿತ. ಭಾರ್ಯ ಅಂದ್ರೇನು? ಪೋಷಣೆಗೆ ಅರ್ಹಳಾದವಳು ಅನ್ನುವ ದೃಷ್ಟಿಯಿಂದ ಭಾರ್ಯ ಅಂತ ಕರೀತಾರೆ. ನಮ್ಮ ಪೋಷಣೆಗೆ ಅಥವಾ ರಕ್ಷಣೆಗೆ ಅರ್ಹಳಾದವಳು ಭಾರ್ಯ. ಜಾಯ ಅಂತ ಯಾಕೆ ಕರೀತಾರೆ? ಗಂಡು ತಾನೇ ಹುಟ್ಟೋದು, ಅಂದರೆ ಗಂಡಿನ ಪ್ರತಿನಿಧಿ ಹೆಣ್ಣಿನಲ್ಲಿ ಹುಟ್ಟನ್ನು ಪಡೆಯೋದಲ್ವ? ನಾನು ಸರಿಯಾಗಿದ್ದರೆ ನನ್ನ ಮಗನನ್ನು ಸರಿಯಾಗಿ ಗುರುತಿಸಬಹುದು, ನಾನು ಕೆಟ್ಟು ಹೋದರೆ ನಾಳೆ ನನ್ನ ಮಗನನ್ನು ಏನಂತ ಗುರುತಿಸಬೇಕು? ನಾಳೆ ಪ್ರತಿವಿಂಧ್ಯನನ್ನು ಯಾರೋ ನಿಮ್ಮಪ್ಪ ದುರ್ಯೋಧನನ ಧರ್ಮರಾಜನ ಅಂತ ಕೇಳಿದ್ರೆ ಏನು ಹೇಳಬೇಕು ನಾನು? ಆ ಪರಿಸ್ಥಿತಿ ತಂದ್ರಲ್ವ. ಹೆಂಡತಿಯನ್ನು ರಕ್ಷಣೆ ಮಾಡದೆ ಹೋದರೆ ಅದು ಗಂಡಿನ ವೈಫಲ್ಯ ಅಷ್ಟೇ ಅಲ್ಲ, ತನ್ನನ್ನೇ ತಾನು ರಕ್ಷಣೆ ಮಾಡಿಕೊಳ್ಳದ ಅಸಹಾಯಕ ನಿಸ್ಸಹಾಯಕ ಅಂತ ಅರ್ಥ. ನನ್ವಿಮೇ ಚರಣಂ ಪ್ರಾಪ್ತಂ ನತ್ಯಜಂತಿ ಕದಾಚನ. ಆಹಾ, ಈ ಐದು ಜನ ಶರಣು ಹೊಂದಿದವರನ್ನು ಯಾವತ್ತೂ ಬಿಡೋದು ಕೈ ಬಿಡೋದಿಲ್ಲ, ರಕ್ಷಣೆ ಮಾಡ್ತಾರೆ ಅಂತ. ಅವತ್ತು ನಾನು ಶರಣು ಬಂದದ್ದಲ್ವ ಇವರಿಗೆ, ನನ್ನನ್ನು ರಕ್ಷಿಸಿ ಅಂತ. ಪಂಚಭಿಪ್ಪತಿ ಬಿರ್ಜಾತಾ ಕುಮಾರಾಮೇ ಮಹೌಜತಃ. ಐದು ಜನ ಮಕ್ಕಳಿದ್ದಾರೆ ನನಗೆ. ಏತೇ ಚಾಮಪ್ಯವೇಕ್ಷಾರ್ಥಂ. ನಾನು ದೇಹ ತ್ಯಾಗ ಮಾಡಲಿಲ್ಲ, ಯಾಕೆ ಗೊತ್ತಾ? ಆ ಐದು ಜನ ಮಕ್ಕಳನ್ನು ರಕ್ಷಿಸುವ ಸಲುವಾಗಿ. ಪ್ರದ್ಯುಮ್ನೋ ಯಾದೃಶ ಕೃಷ್ಣ ತಾದೃಶಾಸ್ತೆ ಮಹಾರಥ. ನಿನಗೆ ಪ್ರದ್ಯುಮ್ನ ಹೇಗೋ ನಮಗೆ ಹಾಗೆ ಈ ಐದು ಜನ ಮಕ್ಕಳು. ಪ್ರದ್ಯುಮ್ನ ಯಾವ ರೀತಿ ಎಲ್ಲ ಗುಣಗಳಿಂದ ತುಂಬಿ ನಿನ್ನ ಪ್ರೀತಿಗೆ ಪಾತ್ರನಾಗಿದ್ದಾನೋ ಹಾಗೆ ಈ ಐದು ಜನ ಮಕ್ಕಳು ಐದು ಜನರಿಗೆ ಬೇಕಾದವರು. ಆದರೆ ಇದ್ಯಾವುದು ಅಲ್ಲಿ ಆಗಲಿಲ್ಲ. ಅವತ್ತು ಸಭೆಯಲ್ಲಿ ಸೀರೆಯನ್ನು ಸೆಳೆವಾಗ ಇದ್ಯಾವುದೂ ಆಗಲಿಲ್ಲ. ಭೀಮಸೇನನಿಗೇನು ಕಡಿಮೆಯೇ ಆಗಿದ್ದು? ಮೊದಲಿನಿಂದ ಇದೇ ರೀತಿ ಅಧರ್ಮದಿಂದ ರಾಜ್ಯವನ್ನು ಕಸಿದದ್ದು, ವಾರಣಾವತದಲ್ಲಿ ಬೆಂಕಿ ಇಟ್ಟದ್ದು, ವಿಷ ಹಾಕಿದ್ದು, ಎಲ್ಲ ಆಯಿತು. ಹಾವುಗಳಿಂದ ಕಚ್ಚಿಸಿದ್ದು. ಯತ್ರಾರ್ಯಾರುದತಿ ಭೀತ ಪಾಂಡವಾನಿದಮಬ್ರವೀತ್ ಮಹದ್ವ್ಯಸನಮಾಪನ್ನ ಶಿಖಿನಾ ಪರಿವಾರಿತ.
ನನ್ನ ಅತ್ತೆ ಕುಂತಿ ಅರಗಿನ ಮನೆಯ ಬೆಂಕಿ ಹೊತ್ತಿದಾಗ ಗೊಳೋ ಅಂತ ಅತ್ಲಂತೆ. ಈ ಬೆಂಕಿ ದ್ವೇಷದ ಬೆಂಕಿ ನಮ್ಮನ್ನು ಸುಡ್ತಾ ಇದೆ, ಏನಾದರೂ ಮಾಡಿ ಅಂತ ಹೇಳಿದಳಂತೆ. ಆಗ ವೃಕೋದರ ತೆಗೆದುಕೊಂಡು ಹೋದ. ಭೀಮಶ್ಚ ಪಾದೌ ಕೃತ್ವಾತು ಸ್ವ ಉತ್ಸಂಗೇ ತಥೋಬಲ. ಭೀಮಸೇನ ಹಿಡಿಂಬೆಯ ಜೊತೆಗೂಡಿದ. ಈ ರೀತಿ ಎಲ್ಲ ಕ್ಲೇಶಗಳಿಂದ ಅವರೆಲ್ಲ ದೂರ ಆದರು. ಈ ತರಹದ ಭೀಮಸೇನ, ಈ ತರಹದ ಧರ್ಮರಾಜಾದಿಗಳ ಹೆಂಡತಿ ನಾನು, ಆದರೆ ಕೇಶಗ್ರಾಹಮನುಪ್ರಾಪ್ತ ಕಾನು ಜೀವೇ ತಮಾದೃಶಿ. ತಲೆಗೂದಲನ್ನು ಹಿಡಿದು ಜಗ್ಗಿದಾಗ ಇವರು ಯಾರೂ ಬರಲಿಲ್ಲ ಅಂತ ಹೇಳಿ ಅವಳು ಕಣ್ಣೀರು ಸುರಿಸಿದಾಗ ಇಡೀ ಮೈ ತೋಯುವಷ್ಟು ಕಣ್ಣೀರು ಬಂತಂತೆ. ಇಡೀ ಮೈ ತೊಯ್ದಿತಂತೆ. ಬಾಷ್ಪ ಪೂರ್ಣೇನ ಕಂಠೇನ ಕೃದ್ಧಾ ವಚನಮಬ್ರವೀತ್ ಚಕ್ಷುಷಿ ಪರಿಮಾರ್ಜಂತಿ. ಸ್ವಲ್ಪ ಹೊತ್ತು ಹಾಗೆ ಅಳ್ತಾ ಇದ್ದಾಳೆ, ಎಲ್ಲರೂ ನೋಡ್ತಾ ಇದ್ದಾರೆ. ಕಣ್ಗಳನ್ನು ಒರೆಸಿಕೊಂಡ್ಳು, ಸಿಟ್ಟು ಮಾಡಿಕೊಂಡು ಹೇಳಿದಳಂತೆ, ನೈವ ಮೇ ಪತಯಸ್ಸಂತಿ ನ ಪುತ್ರ ನ ಚ ಬಾಂಧವಾ. ನನ್ನ ಪಾಲಿಗೆ ಯಾವ ಗಂಡಂದಿರೂ ಇಲ್ಲ, ನನ್ನ ಪಾಲಿಗೆ ಯಾವ ಮಕ್ಕಳೂ ಇಲ್ಲ. ನಭ್ರಾತರೋ ನ ಚ ಪಿತಾ. ಆ ದುಃಖದಲ್ಲಿ ಬೇಯುವ ನನ್ನ ಪಾಲಿಗೆ ಅಣ್ಣ ತಮ್ಮಂದಿರು ಒದಗಿದ್ರ? ಕಡೆಗೆ ನೀನು ಬರಲಿಲ್ವಲ್ಲ ಕೃಷ್ಣ. ನೈವತ್ವ ಮಧುಸೂದನ ನಚ ಮೇ ಶಾಮ್ಯತೆ ದುಃಖಂ ಕರ್ಣೋ ಯತ್ ಪ್ರಾಹಸತ್ತದಾ. ನಾಲ್ಕು ಕಾರಣವನ್ನು ಇಟ್ಟುಕೊಂಡು ಕರ್ಣ ದುಃಖಪಟ್ಟ, ನನ್ನ ಬಗ್ಗೆ ಅಣಗಿಸಿದ. ನಾಲ್ಕು ಕಾರಣದಿಂದ ನೀನು ನನ್ನನ್ನು ರಕ್ಷಿಸಬೇಕು. ಒಂದು ಸಂಬಂಧದಿಂದ, ನಿನ್ನ ಮೇಲಿರುವ ಗೌರವದಿಂದ, ಗೆಳೆತನದ ಹಿರಿಮೆಯಿಂದ, ನೀನು ಸಮರ್ಥನಾಗಿರೋದ್ರಿಂದ. ಸಂಬಂಧಾತ್ ಗೌರವಾತ್ ಸಖ್ಯಾತ್ ಪ್ರಭುತ್ವೇ ನೈವ ಕೇಶವಾ ಅಂತಂದಾಗ ಕೃಷ್ಣ ಬಾಯಿ ತೆರೆದ. ದ್ರೌಪದಿ ಹೆದರಬೇಡ, ರೋದಿಷ್ಯಂತಿ ಸ್ತ್ರೀಯೋ ಹೇವಂ ಯೇಷಾಂ ಕೃದ್ಧಾಸಿ ಭಾಮಿನಿ. ನೀನು ಯಾರ ಬಗೆಗೆ ಸಿಟ್ಟು ಮಾಡಿಕೊಂಡಿದ್ದೀಯೋ ಅವರ ಹೆಂಡತಿಯರು ಕೂಡ ಹೀಗೆ ಕುಸಿದು ಬಿದ್ದು ಅಳುತ್ತಾರೆ. ಭೀಭತ್ಸುಶರ ಸಂಚನ್ನಾನ್ ಶೌಣಿತೌಘ ಪರಿಪ್ಲುತಾನ್. ಇದೇ ರೀತಿ ಅರ್ಜುನನ ಬಾಣದಿಂದ ಸೀಳಿ ಹೋಗಿ ರಕ್ತವನ್ನು ಸುರಿಸುತ್ತಾ ಧೂಳೆಲ್ಲ ಮುಸುಕಿದ ದುರ್ಯೋಧನಾದಿಗಳ ಹೆಣದ ಮುಂದೆ ಅವರ ಹೆಂಡತಿಯರು ತಲೆಗೂದಲನ್ನು ಬಿಚ್ಚಿ ಅಳುತ್ತಾರೆ. ದುಃಖ ಪಡಬೇಡ ಅಂತ ಹೇಳಿದ. ಇದನ್ನು ವ್ಯತ್ಯಾಸ ಅಂತ ಕರೀತಾರೆ. ಹೇಳಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಅರ್ಜುನನ ಬಾಣದಿಂದ ಸಾಯುವ ದುರ್ಯೋಧನಾದಿಗಳನ್ನು ನಿನಗೆ ತೋರಿಸ್ತೇನೆ ಅಂತ. ಕೊಂದದ್ದು ಯಾರು ಅಂದರೆ ಭೀಮಸೇನ. ಇದನ್ನು ಪುರುಷ ವ್ಯತ್ಯಾಸ ಮಾಡಿ ಹೇಳೋದು ಅಂತ ಹೇಳ್ತಾರೆ. ಅದು ಬೇಕಂತ ಪ್ರಯೋಗ ಮಾಡಿತ್ತು. ಕೃಷ್ಣನಿಗೆ ಗೊತ್ತಿರಲಿಲ್ಲ ಅರ್ಜುನನ ಬಾಣದಿಂದ ಸಾಯ್ತಾರೋ ಭೀಮಸೇನನ ಗದೆಯಿಂದ ಸಾಯ್ತಾರೋ ಅಂತ. ಹೇಳಿಬಿಟ್ಟ ಫೋರ್ಸಲ್ಲಿ ಅತ್ಯಂತ ಪ್ರೀತಿಯಿಂದ ಅರ್ಜುನ ಸಾಯಿಸ್ತಾನೆ ಅಂತ ಹೇಳಿಬಿಟ್ಟ, ಆಮೇಲೆ ದುರ್ಯೋಧನ ಸಾಯಿಸಿದ್ದು ಅಂತ ಹಾಗೆ ಅಂದ್ಕೊಳ್ತೇವೆ ನಾವು. ಹಾಗಲ್ಲ, ಇದು ವ್ಯತ್ಯಾಸ ಅಂತ ಪುರಾಣದ ಶೈಲಿ. ಶುಷ್ಯತ್ತೋಯ ನಿರಿ ಕೃಷ್ಣೇ ನಮೇ ಮೋಘಂ ವಚೋಬ್ರವೀತ್. ಪತೇದ್ಯೌಹು ಆಗಸ ಬೀಳಲಿ ಹಿಮವಾನ್ ಶೀರ್ಯೇತ್ ಹಿಮವತ್ ಪರ್ವತ ಸೀಳಲಿ ಪೃಥಿವಿ ಶಕಲಿ ಭವೇತ್. ಈ ನೆಲ ಸಿಡಿದು ಚೂರು ಚೂರಾಗಲಿ ಸಮುದ್ರ ಒಣಗಲಿ ನನ್ನ ಮಾತು ಮಾತ್ರ ನಮೇ ಮೋಘಂ ವಚೋ ಭವೇತ್ ವ್ಯರ್ಥ ಆಗದಿರಲಿ ಅಂತಂದಾಗ ಸಾಚೀಕೃತಮವೈಕ್ಷತ್ಸ ಪಾಂಚಾಲಿ ಮಧ್ಯಮಂ ಪತಿಂ. ಅರ್ಜುನನನ್ನು ಕುರಿತು ದ್ರೌಪದಿ ಸಾಚೀಕೃತಮವೈಕ್ಷತ ಕಡೆಗಣ್ಣ ನೋಟು
ಹೊರಳಿಸಿ ನೋಡಿದಳಂತೆ. ಹೀಗೆ ಕೇಳಿಸ್ಕೊಂಡಿದ್ಯಾ, ನೀನು ಅದಕ್ಕೆ ತಯಾರಾಗಬೇಕು ಅನ್ನೋ ರೀತಿಯಲ್ಲಿ ಅವನು ಕೂಡ ಅರ್ಜುನ ಹೇಳಿದ, ಮಾರೋದಿ ಶುಭತಾಂ ರಾಕ್ಷಿ ಯದಾಹ ಮಧುಸೂದನ, ಒಳ್ಳೆಯ ಕೆಂಪು ಕಣ್ಗಳಿರುವವಳೇ ಅಂತ ಸಂಬೋಧನೆ. ಏನು ಒಳ್ಳೆಯ ಕೆಂಪು ಕಣ್ಣು, ಕೆಟ್ಟ ಕೆಂಪು ಕಣ್ಣು ಅಂತ ಒಂದಿರತ್ತ? ಇರತ್ತೆ. ಕುಡಿದ್ರೋ ಅಥವಾ ಇನ್ನೇನೋ ಆದರೆ ಕೆಟ್ಟ ಕೆಂಪು ಕಣ್ಣು ಇರುತ್ತೆ, ಅದಕ್ಕೆ ಶುಭ ತಾಮ್ರಾಕ್ಷಿ ಅಂತ ಹೇಳಿದ ಅಂತ. ಒಳ್ಳೆಯ ಕೆಂಪು ಕಣ್ಗಳವಳೇ ಕೃಷ್ಣ ಏನು ಹೇಳಿದ್ದಾನೋ ಅದು ಹಾಗೆ ಆಗತ್ತೆ ಅಂತಂದ. ಆಗ ಧೃಷ್ಟದ್ಯುಮ್ನ ಅಲ್ಲೇ ಇದ್ದ, ಅಹಂ ದ್ರೋಣಂ ಹನಿಷ್ಯಾಮಿ, ಧೃಷ್ಟದ್ಯುಮ್ನ ದ್ರೌಪದಿಯ ಅಣ್ಣ ಹೇಳಿದ, ನಾನು ದ್ರೋಣನನ್ನು ಕೊಲ್ತೇನೆ. ಶಿಖಂಡಿ ಇತು ಪಿತಾಮಹಂ, ಈ ಶಿಖಂಡಿ ನನ್ನ ಅಣ್ಣ, ಪಿತಾಮಹಂ ಅವನಿಗೆ ಮುತ್ತಜ್ಜ ಅಂತಲೇ ಹೆಸರು, ಎಲ್ಲರೂ ಅಜ್ಜ ಅಂತಲೇ ಕರೆಯೋದು. ಯಾರನ್ನ? ಭೀಷ್ಮಾಚಾರ್ಯರನ್ನು. ದುರ್ಯೋಧನಂ ಭೀಮಸೇನಃ ಕರ್ಣಂ ಹಂತ ಧನಂಜಯ ರಾಮಕೃಷ್ಣ ವ್ಯಪಾಶ್ರಿತ್ಯ ಅಜೇಯಸ್ಮರಣೇ ಸ್ವಸಃ. ತಂಗಿ ಹೆದರಬೇಡ, ನಮಗೆ ಬಲರಾಮಕೃಷ್ಣರಿಬ್ಬರಿದ್ದಾರೆ, ಅವರ ಬಗ್ಗೆ ಚಿಂತೆ ಬಿಡು, ಕೌರವರ ಬಗ್ಗೆ ಅಂತ. ಈ ರೀತಿಯಾಗಿ ಹೇಳಿದ ಮೇಲೆ ಕೇಶವೋ ವಾಕ್ಯಮಬ್ರವೀತ್, ಕೃಷ್ಣ ನುಡಿಯಲಾರಂಭಿಸಿದ ಅನ್ನುವಲ್ಲಿಗೆ 12ನೆಯ ಅಧ್ಯಾಯ ಮುಗಿದಿದೆ. ನೈತತ್ಕೃಚ್ಛ್ರಮನು ಪ್ರಾಪ್ತೋ ಭವಾನ್ ಸ್ಯಾದ್ ವಸುಧಾಧಿಪ. ಆಗ ಕೃಷ್ಣ ಹೇಳಿದ, ಈ ಪರಿಸ್ಥಿತಿ ಬರ್ತಿರಲಿಲ್ಲ, ನಾನು ಯಾವುದೋ ಒಂದು ಕೆಲಸದಿಂದ ದ್ವಾರಕೆಯಲ್ಲಿ ಇರಲೇಬೇಕಾಯಿತು, ನಾನಿಲ್ಲದಿರುವಾಗ ನಿನಗೆ ಈ ಪರಿಸ್ಥಿತಿ ಬಂದಿದೆ, ನಾನು ಏನಾದರೂ ಇದ್ದಿದ್ರೆ ವಾರಯೇಯಮಹಂ ದ್ಯೂತಂ ಬಹೂನ್ ದೋಷಾನ್ ಪ್ರದರ್ಶಯನ್. ಧೃತರಾಷ್ಟ್ರನಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ, ಜೂಜು ತಪ್ಪು ಅಂತ. ಭೀಷ್ಮ ದ್ರೋಣರನ್ನು, ಕೃಪನನ್ನು, ಬಾಲ್ಹೀಕನನ್ನು ಕನ್ವಿನ್ಸ್ ಮಾಡ್ತಾ ಇದ್ದೆ ನಾನು. ಒಂದೋ ಯುದ್ಧ ಮಾಡ್ತಾ ಇದ್ದೆ, ಎಷ್ಟು ಜನ ಹಾಳಾಗಿದ್ದಾರೆ ಗೊತ್ತಾ ಜೂಜಿನಿಂದ? ವೀರಸೇನ ಸುತೋ ಯೈಸ್ತು ರಾಜ್ಯಾತ್ ಪ್ರಭ್ರಂಶಿತಪುರ. ನಳ ಮೊದಲಾದವರೇ ರಾಜ್ಯ ಕಳ್ಕೊಂಡಿದ್ದಾರೆ. ಅತರ್ಕಿತ ವಿನಾಶಶ್ಚ ದೇವನೇನ ವಿಚಾಂಪತೆ, ಜೂಜಿನಿಂದ ನಾವಾರೂ ಊಹಿಸಲಾಗದ ನಾಶ ಅನ್ನೋದು ಬಂದು ಒದಗತ್ತೆ. ಸ್ತ್ರೀಯೋಕ್ಷಾ ಮೃಗಯಾಪಾನಂ ಏತತ್ ಕಾಮ ಸಮುತ್ಥಿತಂ. ವಿಪರೀತ ಸ್ತ್ರೀಭೋಗದ ಚಟ. ಅಕ್ಷಾಹ ಅಂದರೆ ಜೂಜು, ಮೃಗಯ ಅಂದರೆ ಬೇಟೆ, ಮತ್ತು ವಿಪರೀತ ಹಣಮದ. ಇದು ದುಃಖಂ ಚತುಷ್ಟಯಂ ಪ್ರೋಕ್ತಂ. ಇದು ತೊಡಗಿದ ಮೇಲೆ ದುಃಖ, ಸೋತ ಮೇಲೆ ದುಃಖ, ಸಾಯುವ ತನಕದ ದುಃಖ. ಇದರಿಂದ ಯಾವತ್ತೂ ಜಾಗರೂಕರಾಗಿರಬೇಕು. ಶಾಸ್ತ್ರ ಕೋವಿದರೆಲ್ಲ ಇದರಲ್ಲಿ ಈ ಜೂಜಿನಲ್ಲಿ ಬಹಳ ದೋಷಗಳನ್ನು ಕಂಡಿದ್ದಾರೆ. ಏಕಾಹ ದ್ರವ್ಯನಾಚೋಥ ಧ್ರುವಂ ವ್ಯಸನಮೇ ವಚ. ಒಂದೇ ದಿವಸದಲ್ಲಿ ಗಳಿಸಿಟ್ಟಿದ್ದೆಲ್ಲ ಪುಡಿಪುಡಿ ಆಗೋಗತ್ತೆ. ಕೇಳಿದ್ದೇನೆ, ಒಬ್ಬರು ಯಾರೋ ಹೇಳ್ತಾ ಇದ್ರು, ರೇಸ್ ಕೋರ್ಸಿಗೆ ಕಾರಿನಲ್ಲಿ ಬರುವವರು ಹೋಗ್ತಾ ಆಟೋದಲ್ಲಿ ಹೋಗಲಿಕ್ಕೂ ದುಡ್ಡಿರಲ್ಲ ಅಂತ. ಆ ಜೂಜಿನ ಚಟ ಅನ್ನೋದು ಹಾಗಿರುತ್ತೆ. ಏಕಾಹ ದ್ರವ್ಯನಾಶ, ಖಂಡಿತ ದುಃಖವೇ. ಅಭುಕ್ತ ನಾಶಶ್ಚಾರ್ಥಾನಾಂ, ಚೆನ್ನಾಗಿ ಎಂಜಾಯ್ ಮಾಡಿರಲ್ಲ ಅದಕ್ಕಿಂತ ಮುಂಚೆಯೇ ಸಂಪತ್ತೆಲ್ಲ ನಾಶ ಆಗಿ ಹೋಗುತ್ತೆ. ವಾಕ್ಪಾರುಷ್ಯಂಚ ಕೇವಲಂ, ಕಟುವಾದ ಮಾತನ್ನು ಎಲ್ಲ ಕಡೆಯಿಂದ ಕೇಳಬೇಕಾಗತ್ತೆ. ಈ ತರಹದ ಜೂಜಿನ ಬಗ್ಗೆ ಹೇಳಿ ನಾನು ನಿಲ್ಲಿಸ್ತಾ ಇದ್ದೆ. ನಾನೇನಾದರೂ ನಿಧಾನವಾಗಿ ಹೇಳಿದ್ದನ್ನು ಕೇಳದೇ ಇರ್ತಿದ್ರೆ ಯುದ್ಧನೇ ಮಾಡ್ತಾ ಇದ್ದೆ. ನಾನು ಯಾರನ್ನೂ ಲೆಕ್ಕಿಸ್ತಾ ಇರಲಿಲ್ಲ. ಅಸಾನ್ನಿಧ್ಯಂತು ಕೌರವ್ಯ ಮಮಾನರ್ಥೇಶ್ವಭೂತ್ತದ ಏನೇದಂ ವ್ಯಸನಂ ಪ್ರಾಜ್ಞ
ಭವಂತೋದ್ಯೂತಕಾರಿತಂ, ನಾನು ಅವತ್ತು ಇಲ್ಲದೆ ಇರೋದ್ರಿಂದ, ಬಿಕಾಸ್ ಆಫ್ ಮೈ ಆಬ್ಸೆನ್ಸ್, ನಾನು ಇಲ್ಲದೇ ಇದ್ದದ್ರಿಂದ ನೀವು ಎಷ್ಟೆಲ್ಲ ದುಃಖಗಳನ್ನು ಅನುಭವಿಸಬೇಕಾಯಿತು. ಛೇ, ನನಗೆ ಈ ವಿಷಯ ಮುಟ್ಟಿಸಿದ್ದು ಯುಯುಧಾನ, ನಿಮ್ಮನ್ನು ನೋಡಲಿಕ್ಕೆ ಅಂತ ಬಂದಿದ್ದೇನೆ. ಕೆಲವು ಕಾಲ ಇದ್ದು ಹೊರಡ್ತೇನೆ ಅಂತ ಕೃಷ್ಣ ಹೇಳಿದ ಅನ್ನುವಲ್ಲಿಗೆ 13ನೆಯ ಅಧ್ಯಾಯ ಮುಗಿತು. ಇದರಲ್ಲಿ ಮಧ್ವಾಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನು ಕೊಡ್ತಾರೆ. ಸನ್ನಿಧಾನೇಥವಾ ದೂರೆ ಕಾಲವ್ಯವಹಿತೇ ಪಿವಾ, ದೇವರಿಗೆ ಕಾಲದ ವ್ಯವಧಾನ ಇಲ್ಲ, ಅಂದರೆ ಬೇಕಾದರೆ ಅವನು ಕಾಲಕ್ಕೆ ಹಿಮ್ಮುಖವಾಗಿ ಸಂಚಾರ ಮಾಡಬಹುದು. ನಾವೆಲ್ಲ ಕಾಲದ ಹಿಮ್ಮುಖವಾಗಿ ಸಂಚಾರ ಮಾಡಲಿಕ್ಕಾಗಲ್ಲ, ಕಾಲದ ಹಿಮ್ಮುಖವಾಗಿ ಸಂಚರಿಸಬಲ್ಲ. ಹತ್ತಿರದಲ್ಲಿರಲಿ ದೂರದಲ್ಲಿರಲಿ, ಯಾವುದೇ ವಸ್ತುಗಳ ಅಡ್ಡಿ ಇದ್ದರೂ ಅವನು ಮಾಡಬೇಕು ಅಂತಂದುಕೊಂಡ ಕೆಲಸ ಆಗದೆ, ಆದರೂ ದೇವರು ಯಾಕೆ ಹೀಗೆ ಮಾಡಿದ್ದು ಅಂದರೆ ಹಲವಾರು ಕಾರಣದಿಂದ ಅಂತ ಹೇಳ್ತಾರೆ. ದುಷ್ಟಾನಾಂ ದೋಷವೃದ್ಧ್ಯರ್ಥಂ, ಮೊದಲನೇ ಕಾರಣ, ದುರ್ಯೋಧನಾದಿಗಳ ದೋಷ ಜನರಿಗೆ ಗೊತ್ತಾಗಬೇಕು. ಭೀಮಾದೀನಾಂ ಗುಣೋನ್ನತೇ, ಭೀಮ ಮೊದಲಾದವರ ಕ್ವಾಲಿಟಿ, ಅವರ ಗುಣ ಏನು ಅಂತ ಗೊತ್ತಾಗಬೇಕು. ಇನ್ನೊಂದು ಅತ್ಯಂತ ಗುಟ್ಟಿನ ವಿಚಾರ ಇದೆ, ಏನು? ಯುಧಿಷ್ಠಿರೇತಿ ವೃದ್ಧಂತು ರಾಜಸೂಯಾದಿ ಸಂಭವಂ ಧರ್ಮಂಚ ಸಂಕ್ರಾಮಯಿತುಂ ಕೃಷ್ಣಾಯಾಂ ಅನುಜಸ್ಯ ಹೀ. ಯುಧಿಷ್ಠಿರನಲ್ಲಿ ಯೋಗ್ಯತೆ ಮೀರಿ ಬಂದ ರಾಜಸೂಯ ಯಾಗದಿಂದ ಬಂದ ಪುಣ್ಯವನ್ನು ಯೋಗ್ಯತೆಗನುಗುಣವಾಗಿ ದ್ರೌಪದಿಯಲ್ಲಿ ಮತ್ತು ತಮ್ಮಂದಿರಲ್ಲಿ ಟ್ರಾನ್ಸ್ಫರ್ ಮಾಡುವುದಕ್ಕಾಗಿ ಜೂಜಾಗಲಿ ಅಂತ ಬಿಟ್ಟದ್ದು. ಒಂದೊಮ್ಮೆ ಧರ್ಮರಾಜನ ವಿರುದ್ಧ ಇಂಟೆನ್ಸಿವ್ ಆಗಿ ಸಿಡಿದು ನಿಂತಿದ್ರೆ ಭೀಮಸೇನ, ಅರ್ಜುನ ಮೊದಲಾದವರೆಲ್ಲ ಅವ್ರಿಗೆ ಆ ಪುಣ್ಯ ಸಿಗ್ತಾ ಇರಲ್ಲ. ಹೀಗಾಗಿ ಕ್ಷಮೆ ಅನ್ನೋದು ಅವ್ರನ್ನ ಬಹಳ ಎತ್ತರಕ್ಕೆ ಒಯ್ತು. ಈ ಪುಣ್ಯ ಬಂತು. ಅವನು ಅಪರಾಧ ಮಾಡಿದರೂ ಕೂಡ ಆ ಅಪರಾಧದ ಬಗ್ಗೆ ತುಟಿ ಎರಡು ಮಾಡಲಿಲ್ಲ. ಧರ್ಮರಾಜನ ತಪ್ಪಿದೆ, ಧರ್ಮರಾಜನ ತಪ್ಪಿನಿಂದ ಅವರು ಈ ಸಂಕಟವನ್ನು ಅನುಭವಿಸಬೇಕಿದೆ, ಆದರೆ ಅದನ್ನು ಅವರು ಹಾಗೆ ತಗೊಳ್ಳಲಿಲ್ಲ. ಅದು ಎಲ್ಲ ತಪೋವೃದ್ಧಿಗೆ ಕಾರಣ. ಮಿಥ್ಯಾರೋಪ ಬಂದಾಗ ಪ್ರತಿಕ್ರಿಯಿಸದೇ ಇರೋದು ತಪೋವೃದ್ಧಿಗೆ ಕಾರಣ ಆಗತ್ತೆ. ಇದು ನಮಗೆ ಹೇಳಿದ್ದು. ಹೌದು ಹೌದು, ಇದು ಜನರಲ್, ಎಲ್ಲ ಸಂದರ್ಭದಲ್ಲಿಯೂ ಅಷ್ಟೆ. ನಮ್ಮ ಬಗ್ಗೆ ಯಾರಾದರೂ ತಪ್ಪು ಮಾತನಾಡಿದಾಗ, ತಪ್ಪು ತಿಳ್ಕೊಂಡಾಗ ಪ್ರತಿಕ್ರಿಯಿಸಬಾರದು, ಸುಮ್ಮನೆ ಇದ್ದು ಬಿಡಬೇಕು. ದೊಡ್ಡವರು ಆ ರೀತಿ ಮಾಡಿಕೊಂಡಾಗಂತೂ ಸುಮ್ಮನೆ ಇದ್ದು ಬಿಡೋದು ಇನ್ನೂ ಉತ್ತಮ. ಸ್ವಯೋಗ್ಯತಾಯ ಅಧಿಕ ಧರ್ಮಜ್ಞಾನಾದಿಜಂ ಫಲಂ ಭೀಷ್ಮದ್ರೋಣ ಅಂಬಿಕಾಯ ಅಂಬಿಕೇಯಾದೇ ಪಾರ್ಥೇಶ್ವೇವ ನಿಧಾಪಿತುಂ. ಅಷ್ಟೇ ಅಲ್ಲದೆ ಭೀಷ್ಮ ದ್ರೋಣ ಮೊದಲಾದವರ ಯೋಗ್ಯತೆಗಿಂತ ಮೀರಿದ, ಧೃತರಾಷ್ಟ್ರನದ್ದು ಕೂಡ ಯೋಗ್ಯತೆ ಮೀರಿದ ಪಾಪವನ್ನು, ಪುಣ್ಯವನ್ನು ಪಾಂಡವರಲ್ಲಿ ಇಡಬೇಕಿತ್ತು. ಪಾಪ ಅಲ್ಲ, ಪುಣ್ಯವನ್ನು ಪಾಂಡವರಲ್ಲಿ ಇಡಬೇಕಿತ್ತು. ಅದಕ್ಕಾಗಿ ಅವರನ್ನು ಈ ಪ್ರಸಂಗದಲ್ಲಿ ಭಾಗಿಯಾಗಿಸಿಕೊಂಡ. ಯೋಗ್ಯತಾಕ್ರಮತೋ ವಿಷ್ಣು ಇಚ್ಛಯ ಇತ್ತಮಚೀ ಕೃಪತ್ ಏಧಮಾನದ್ವಿಳಿತ್ಯೇವ ವಿಷ್ಣೋರ್ನಾಮ ಹಿ ವೈದಿಕಂ. ಅವರವರ ಯೋಗ್ಯತೆಗೆ ತಕ್ಕ ಕರ್ಮ ಫಲವನ್ನು ದೇವರು ಕೊಡ್ತಾನೆ. ಅದಕ್ಕೆ ವೇದದಲ್ಲಿ ದೇವರ ಬಗ್ಗೆ ಹೇಳ್ತಾರೆ, ಏಧಮಾನದ್ವಿಳು ಭಯಶ್ಚ ರಾಜ ಚೋಷ್ಕೂಯತೆ ವಿಚ ಇಂದ್ರೋ ಮನುಷ್ಯಾನ್. ಏಧಮಾನದ್ವಿಟ್, ಯೋಗ್ಯತೆಯನ್ನು ಮೀರಿ ಬೆಳೆಯುವ
ವ್ಯಕ್ತಿಗಳ ಪುಣ್ಯವನ್ನು ಹ್ರಾಸ ಮಾಡ್ತಾನೆ. ಯೋಗ್ಯತೆಯನ್ನು ಮೀರಿ ಬೆಳೆಯುವವರ ಹಾಗೆ ಅಂತ ದೇವರ ಹೆಸರಂತೆ. ಪಾಪಿಗಳು ತಮ್ಮ ಯೋಗ್ಯತೆ ಮೀರಿ ಪಾಪ ಮಾಡಲಿಕ್ಕಾಗಲ್ಲ, ಸಜ್ಜನರು ಯೋಗ್ಯತೆಯನ್ನು ಮೀರಿ ಪುಣ್ಯ ಮಾಡಲಿಕ್ಕೂ ಆಗಲ್ಲ. ಯಾರ ಯೋಗ್ಯತೆ ಎಷ್ಟೋ ಅಷ್ಟೇ ಕರ್ಮವನ್ನು ಮಾಡಲಿಕ್ಕೆ ದೇವರ ಅವಕಾಶ ಕೊಡೋದು, ಅದು ಕರುಣೆ. ಇಲ್ಲಾಂದರೆ ಆ ಹೆಚ್ಚಿನ ಆನಂದವನ್ನಾಗಲಿ ದುಃಖವನ್ನಾಗಲಿ ಜೀವನಿಗೆ ಅನುಭವಿಸ್ಲಿಕ್ಕಾಗಲ್ಲ. ಹೆಚ್ಚಿನ ಆನಂದವನ್ನು ಅನುಭವಿಸಲಾಗದೆ, ಮನಸ್ಸು ತಡ್ಕೊಳ್ಳಾಗದೆ ಹೃದಯಾಘಾತ ಹೇಗಾಗತ್ತೋ ಹಾಗೆ ಜೀವಾಘಾತವೇ ಆಗಬಾರದು ಅಂತ ದೇವರ ಕರುಣೆ. ಇದೇನೋ ಹೃದಯಾಘಾತ, ಜೀವ ಬೇರೆ ಕಡೆ ಹೋಯ್ತಷ್ಟೇ, ಜೀವಾಘಾತವೇ ಆಗ್ಬಿಟ್ರೆ ಗತಿಯೇನು? ಅದಕ್ಕೆ ದೇವರು ಯೋಗ್ಯತೆಗಿಂತ ಮಿಗಿಲಾದ ಪುಣ್ಯವನ್ನು ಇರಗೊಡುವುದಿಲ್ಲ. ಇದನ್ನು ನೀವು ವೇದ ಮತ್ತು ಮಹಾಭಾರತದ ಜೋಡಣೆ ಇಲ್ಲಿ ಮಾಡಬೇಕು. ವೇದದಲ್ಲಿ ಏಧಮಾನ ದ್ವಿಟ ಅಂತ ಒಂದು ದೇವರ ಗುಣ ಇದೆ, ಅದಕ್ಕೆ ಉದಾಹರಣೆ ಏದು? ಮಹಾಭಾರತದ ಈ ಘಟನೆಗಳು. ಅದಕ್ಕಾಗಿ ವೇದವ್ಯಾಸರು ಬೇಕಂತಲೇ ದುರ್ಯೋಧನಾದಿಗಳಿಗೆ ಉರಿಲಿ ಅಂತಲೇ ಅವರು ಹೇಳಿದ್ದು, ಪಾರ್ಥಾಮೇ ಅಭ್ಯಧಿಕಂ ಪ್ರಿಯ, ನಿನ್ನ ಮಕ್ಕಳಿಗಿಂತ ನನಗೆ ಪಾಂಡವರೇ ಬಹಳ ಪ್ರಿಯರು ಅಂತ. ಏ, ನಾವು ಅವರು ಮೊಮ್ಮಕ್ಕಳೇ ತಾನೆ, ಮೊಮ್ಮಕ್ಕಳು ಮೊಮ್ಮಕ್ಕಳಲ್ಲಿ ಏನು ತಾರತಮ್ಯ ಮಾಡೋದು ಅಂತ ಅವ್ರಿಗೆ ಸಿಟ್ಟು ಬರಲಿ ಅಂತಲೇ ಆ ರೀತಿ ಮಾಡಿದ್ದು. ಹೀಗೆ ದುರ್ಯೋಧನಾದಿಗಳ ಪಾಪವೃದ್ಧಿಗಾಗಿ ಸಜ್ಜನರ ಯೋಗ್ಯತೆ ಮೀರಿದ ಪುಣ್ಯದ ನಾಶಕ್ಕಾಗಿ ಹೇಳಿದ್ದು. ಅದರಿಂದಾಗಿ ಭೀಮಸೇನ, ಅರ್ಜುನ, ನಕುಲ, ಸಹದೇವರು ಜೂಜಿನಲ್ಲಿ ಆದ ಅವಮಾನವನ್ನು ತಡೆದದ್ದು ತಪಸ್ಸಾಯಿತು ಅಂತ. ಆ ಪಾಯಿಂಟ್ ಬೇಕು ನಮಗೆ. ಯಾಕೆ ಸುಮ್ಮನೆ ಇದ್ರು? ಬೇರೆ ಯಾವ ಲೌಕಿಕ ಕಾರಣಗಳು ಹೊಳೆಯೋದಿಲ್ಲ ನಿಮಗೆ. ಯಾಕೆ ಅಂದರೆ ಇಲ್ವೇ ಇಲ್ಲ. ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತಾರೆ? ಯಾವ ರೀತಿಯೂ ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಅದನ್ನು ಅರ್ಥವೇ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅವರು ಸುಮ್ಮನಿದ್ರು? ಅವತ್ತು ಮಹಾಭಾರತದ ಈ ಸನ್ನಿವೇಶದ ಗಾಂಭೀರ್ಯವೇ ಗೊತ್ತಾಗೋದಿಲ್ಲ ನಮಗೆ. ಹೊರಗಿನವರ ಅಪರಾಧಗಳನ್ನು ಸಹಿಸೋದಿದೆಯಲ್ಲ, ಅದರ ಬಗ್ಗೆ ವಿಪರೀತ ದ್ವೇಷ ಮಾಡದೆ ಬಂದದ್ದನ್ನು ಅನುಭವಿಸೋದು, ಅವಮಾನ ಮೊದಲಾದವುಗಳನ್ನು ಅನುಭವಿಸೋದು, ಅದೂ ಕೂಡ ದೇವರ ಪೂಜೆ, ಅದೂ ಕೂಡ ತಪಸ್ಸು ಅನ್ನೋದನ್ನು ಆಚಾರ್ಯರು ಇಲ್ಲಿ ಕೊಡ್ತಾರೆ ನಮಗೆ. ಮಹಾಭಾರತ ನೋಡಿದ್ರೆ ರಸಾಸ್ವಾದ ಆಗುತ್ತೆ. ನೀವು ಮಹಾಭಾರತದ ಮಾತುಗಳನ್ನೆಲ್ಲ ಕೇಳಿದ್ರಿ, ಆ ದ್ರೌಪದಿ ಒಂದು ಹೆಣ್ಣು ಅಷ್ಟು ಸಂಕಟ ಪಡೋದು, ರಸಾಸ್ವಾದ ಆಯಿತು. ಆ ಏನದ್ಭುತ ವೇದವ್ಯಾಸರ ಮಾತುಗಳು, ಏನದ್ಭುತ ದ್ರೌಪದಿಯ ಮಾತುಗಳು, ನಮ್ಮನ್ನು ಮೈಮರೆಸಿ ಆ ಕಾವ್ಯದ ರಸಾಸ್ವಾದದಲ್ಲಿ ತೊಡಗಿಸಿಬಿಡತ್ತೆ. ಆಚಾರ್ಯರು ಹೇಳಿದ್ರು, ರಸಾಸ್ವಾದ ಮಾತ್ರ ಮಾಡಬೇಡಿ, ಇನ್ನೂ ಆಚೆ ಹೋಗಿ. ಅದನ್ನು ಒಬ್ಬರು ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲವೂ ನಿನ್ನ ಪೂಜೆ ಅಂತ ಹೇಳಬೇಕಾದ್ರೆ, ನಾನು ಅಂದಣ ಏರಿದ್ದು ಕುಂದಣವನ್ನು ಏರೋದು, ಪಲ್ಲಕ್ಕಿಯನ್ನು ಏರೋದು ಅಥವಾ ಬೈಗುಳ, ಎರಡೂ ಕೂಡ ಇದ್ದದ್ದನ್ನು ಇದ್ದ ಹಾಗೆ ಅನುಭವಿಸುವಂತೆ ಕೊಡು ಅಂತ, ಅದು ದೇವರ ಪೂಜೆ ಅಂತ ಮಾಡಿಕೊಂಡ್ರೆ. ಸ್ವಾಮಿ ರಾಮ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಧ್ಯಾನದಲ್ಲಿ ಬಹಳ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮನಸ್ಸು, ಅದನ್ನು ಏನು ಮಾಡಬಹುದು? ಬಹಳ ಇಂಟೆಲೆಕ್ಚುವಲ್ಸ್ ಆದರೆ ಇಲ್ಲಿ ಚಿಂತನೆ ಮಾಡಬೇಕಂತೆ, ಬೆಳೆಯಬೇಕಾದವರು ಅಂತಾದರೆ ದೇವರು ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು, ಒಬ್ಬ ರೋಗಿಷ್ಠ ಚಿಂತನೆ ಮಾಡಬೇಕಾದ್ರೆ ದೇವರು ಹೊಟ್ಟೆಯಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅವರು ಗುರುಗಳು ಹೇಳಿದ ಧ್ಯಾನ ರಹಸ್ಯ, ನಮ್ಮಲ್ಲಿಯೂ ಅದಕ್ಕೆ ಒಂದು ಸಿಮಿಲಾರಿಟಿ ಇದೆ. ಧ್ಯಾನಮಾಲಾದಲ್ಲಿ
ಮನಸ್ಸು ಎಲ್ಲೆಲ್ಲೋ ಹೋಗಿ ಮೈ ಮರೆತು ಬಿಡ್ತಾ ಇರುತ್ತೆ. ಯಾವುದೋ ಉತ್ಸಾಹ, ಯಾವುದನ್ನೋ ನೆನೆದು ವಿಚಿತ್ರವಾದ ಉತ್ಸಾಹ ಬರ್ತಾ ಇರುತ್ತೆ. ಕೆಲವೊಮ್ಮೆ ಡಿಪ್ರೆಷನ್ಗೆ ಹೊರಟೋಗ್ತೀವಿ, ಹಿಂದಿನದ್ದೆಲ್ಲ ಒಳಗಡೆ ರೀಲ್ ಬಿಚ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಹೊರಗಡೆ ಆರಾಮಾಗಿರುತ್ತೆ, ಕಣ್ಣು ಮುಚ್ಚಿದೆವೋ ಒಳಗಡೆ ಚರಂಡಿ ಓಪನ್ ಆಗುತ್ತೆ. ಚರಂಡಿಯಿಂದ ಬುಳಬುಳ ಹುಳಗಳು ಆಚೆ ಬಂದ ಹಾಗೆ ನಮ್ಮ ಮನಸ್ಸಿನಿಂದ ಏನೇನೋ ಭಾವನೆಗಳು ಬರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇಲ್ಲಿ ಚಿಂತನೆ ಮಾಡಬೇಕು. ಈ ಮೂರು ಕಣ್ಣುಗಳು, ಇಲ್ಲೊಂದು ಕಣ್ಣಿದೆಯಲ್ಲ, ಕಣ್ಣು ಮುಚ್ಕೊಂಡ್ರೆ ಅದರಿಂದ ತಾನೇ ಕಾಣೋದು. ಕನಸಿನಲ್ಲಿ ಈ ಕಣ್ಣಿರಲ್ವಲ್ಲ, ಅದನ್ನಾಗ ಮೂರನೇ ಕಣ್ಣೊಂದಿರಲೇಬೇಕು. ಈ ಮೂರನೆಯ ಕಣ್ಣು, ಈ ಮೂರು ಕಣ್ಣುಗಳು, ಇವೆರಡು ಮತ್ತು ಇದು, ಇದನ್ನು ಮೂರು ಅಗ್ನಿ ಅಂತ ಚಿಂತಿಸಿ ಅದರೊಳಗಡೆ ಅಗ್ನಿನಾರಾಯಣ, ಅವರು ಅಗ್ನಿನಾರಾಯಣ ಅಂತಂದಿಲ್ಲ, ಅಗ್ನಿ ಅಂತ ಮಾತ್ರ ಹೇಳಿದ್ದಾರೆ. ನಾನಿಲ್ಲಿ ಅಗ್ನಿನಾರಾಯಣ, ನಮ್ಮ ಎಲ್ಲ ಯೋಚನೆಗಳು, ಧ್ಯಾನಕ್ಕೆ ಸಲ್ಲದ ಭಾವನೆಗಳೆಲ್ಲ ನಿನಗೆ ಆಹುತಿಯಾಗಲಿ ಅಂತ ಅನುಸಂಧಾನ ಮಾಡಬೇಕಂತೆ. ಆಗ ದೇವರು ಆ ಅನುಸಂಧಾನವನ್ನು ಕೊಡೋದಿಲ್ಲ. ಆ ದುಷ್ಟ ಸಂಸ್ಕಾರ ಅಷ್ಟು ನಾಶ ಆದರೆ ಸಾಕು. ಆ ಸಂಸ್ಕಾರದಿಂದ ಮುಂದಿನ ನೆಗೆಟಿವ್ ಎಫೆಕ್ಟ್ ಉಳಿಯೋದಿಲ್ಲ. ಅದರಿಂದಾಗಿ ಹೊರಗಡೆಯ ಸಮಸ್ಯೆಗಳು, ಹೊರಗಡೆಯ ಅಪರಾಧ, ಇವುಗಳನ್ನೆಲ್ಲ ಅದನ್ನು ಗಾಢವಾಗಿ ಭಾವಿಸದೆ ದೇವನೆಂಬ ಅಗ್ನಿಯಲ್ಲಿ ಅದನ್ನೇ ಆಹುತಿ ಅಂತ ಕೊಟ್ಟುಬಿಡಿ. ಮತ್ತೆ ಅದು ದೇವರು ನಿಮಗೆ ಕೊಡೋದಿಲ್ಲ. ಆ ಮನಸ್ಸಿನ ಭಾವನೆಗಳು ಮೊದಲಾದವುಗಳೆಲ್ಲ ನಿಮ್ಮನ್ನು ಕಾಡದಂತೆ ಮಾಡ್ತಾನೆ. ಹಾಗೆ ಅದರಿಂದಾಗಿ ಕ್ಷಮೆ ಅನ್ನೋದಿದೆಯಲ್ಲ, ದೊಡ್ಡ ತಪಸ್ಸು. ತಾಳುವಿಕೆಗಿಂತನ್ಯ ತಪವೂ ಬೇರಿಲ್ಲ ಅಂತ ದಾಸರು ಹೇಳಿದ್ದು. ಈ ಹಿನ್ನೆಲೆಯಲ್ಲಿ ಭೀಮಾದಿಗಳ ತಪಸ್ಸು ಪರಲೋಕದ ಫಲವನ್ನು ಕೊಟ್ಟಿತು. ಧರ್ಮರಾಜನ ಯೋಗ್ಯತೆ ಮೀರಿದ ಪುಣ್ಯದ ನಾಶವೂ ಆಯಿತು. ಅದರಿಂದಾಗಿ ಮಹಾಭಾರತವನ್ನು ಕೇವಲ ರಸಾಸ್ವಾದವಾಗಿ ನೋಡಿ, ಮೊದಲನೇ ಹಂತದಲ್ಲಿ ರಸಾಸ್ವಾದವನ್ನಾಗಿ ನೋಡಿ, ಆಮೇಲೆ ತಾತ್ಪರ್ಯ ನಿರ್ಣಯದ ಮೂಲಕ ಆ ಮನಸ್ಸಿನ ಆಳಕ್ಕೆ ಇಳಿರಿ. ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾದ್ಯೂತೇರ್ಜುನಾದಿನಾಂ ನಾತಿ ಧರ್ಮ ಸ್ವರೂಪೋತ್ರ ಧರ್ಮೋ ಭೀಮೇ ನಿರೌಪಧ. ಅದರಲ್ಲಿಯೂ ತಾರತಮ್ಯ ಇದೆ, ಈ ಸಹಿಸಿದ ಐದು ಜನರಲ್ಲೂ ತಾರತಮ್ಯ ಇದೆ ಅಂತಾರೆ. ಹೆಚ್ಚಿನ ಪುಣ್ಯ ಬಂದದ್ದು ಭೀಮಸೇನನಿಗೆ. ಯಾಕೆ ಅಂದರೆ ನನ್ನ ಹಿರಿಯಣ್ಣ ಅನ್ನುವ ಒಂದೇ ಒಂದು ಕಾರಣದಿಂದ ಭೀಮಸೇನ ಸಹಿಸಿದ್ದು, ಇನ್ಯಾವ ಗೊಂದಲಗಳು ಇರಲಿಲ್ಲ, ಅವನಿಗೆ ಬಲ ಇತ್ತು. ಅರ್ಜುನ ಮೊದಲಾದವರಿಗೆಲ್ಲ ಆಪರಿ ಇರಲಿಲ್ಲ. ಅರ್ಜುನ ಮೊದಲಾದವರಿಗೆಲ್ಲ ಹೇಗೆ? ಹಿರಿಯಣ್ಣ ಅದರಿಂದಾಗಿ ಸಹಿಸಬೇಕು. ಆದರೆ ಹಿರಿಯಣ್ಣನನ್ನು ಮೀರಿ ಹೋದರೂ ಕೂಡ ದುರ್ಯೋಧನಾದಿಗಳನ್ನು ಯುದ್ಧದಲ್ಲಿ ಗೆಲ್ತೇವೆ ಅಂತ ಖಾತ್ರಿ ಇಲ್ಲ, ಅದರಿಂದಾಗಿಯೂ ಸುಮ್ಮನೆ ಇದ್ದರು. ಅದೂ ಸೇರಿರೋದ್ರಿಂದಾಗಿ ಒಂದು ಸ್ವಲ್ಪ ಪುಣ್ಯ ಕಡಿಮೆ ಆಯಿತು. ಹೆಚ್ಚಿನ ಪುಣ್ಯ ಬಂದದ್ದು ಭೀಮಸೇನನಿಗೆ. ಅವ್ರಿಗಿಂತ ಕಡಿಮೆ ನಕುಲ ಸಹದೇವರಿಗೆ. ಆದರೆ ದ್ರೌಪದಿಗೆ ಇನ್ನೂ ಹೆಚ್ಚು ಬಂತು. ಯಾಕೆ ಅಂದರೆ ತನ್ನ ತಪಸ್ಸಿನಿಂದ ಸುಟ್ಟು ಬಿಡ್ಲಿಕ್ಕೆ ಸಾಧ್ಯತೆ ಇದ್ದರು, ಧರ್ಮರಾಜ ತಡಿದೇ ಹೋದರೂ ಕೂಡ ಅವಳದನ್ನು ತಡೆದಲಲ್ಲ. ಹತ್ತಾರು ಸಾವಿರ ಜನ ಸೇವಕರ ಸೇವೆಯನ್ನು ಕೈಗೊಳ್ತಾ ಇದ್ದವಳು, ಒಂದು ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವಳು, ಎಂಥ ಪವರ್ ಇತ್ತು ಅವಳಿಗೆ. ಅಷ್ಟಿದ್ದವಳಿಗೆ ಈ ಥರದ ಅನ್ಯಾಯ ಆದಾಗಲೂ ಸಹಿಸಿದ್ಲಲ್ಲ. ಅವಳ ತಪೋಬಲ ಪ್ರದರ್ಶನಕ್ಕೆ ಧರ್ಮರಾಜನದ್ದು ಅಡ್ಡಿ ಇರಲಿಲ್ಲ. ಭೀಮಸೇನ ನೀನು ಬೇಡ ಅಂತ ಇತ್ತೇನೋ, ಆದರೆ ಅವಳನ್ನು ಯಾರು ತಡೆಯೋರಿದ್ರು? ತಡೆದ್ಲಲ್ಲ, ಅವಳಿಗೂ ಜಾಸ್ತಿ ಪುಣ್ಯ ಬಂತು ಅಂತ.
ಸಾಹಿ ಭೀಮ ಮನೋವೇದ ನ ಕಾರ್ಯ ಶಾಪ ಇತ್ಯಲಂ. ಆ ಸಂದರ್ಭದಲ್ಲಿಯೂ ಭೀಮಸೇನನಿಗೆ ಮತ್ತು ದ್ರೌಪದಿಗೆ ಒಂದು ಮೌನದ ಸಂಭಾಷಣೆ ನಡೆದಿತ್ತು. ಭೀಮಸೇನನ ಮನಸ್ಸು ಏನಿತ್ತು, ದ್ರೌಪದಿ ಇಂತಹ ಸಂದರ್ಭದಲ್ಲಿ ಶಾಪ ಕೊಡಬಾರದು ಅಂತಿತ್ತು. ಅದರಂತೆ ಅವಳು ಶಾಪ ಕೊಡಲಿಲ್ಲ. ಹೀಗಾಗಿ ಆ ಜೂಜಿನಲ್ಲಿ ಆದ ಅನ್ಯಾಯವನ್ನು ಸಹಿಸುವ ವಿಚಾರದಲ್ಲಿಯೂ ಒಂದು ತಾರತಮ್ಯ ಇದೆ. ಆ ಸಹನೆಯ ಆಸ್ಪೆಕ್ಟ್ಗೆ ಅನುಗುಣವಾಗಿ ಒಂದು ಪುಣ್ಯ ಪಾಪಗಳ ಲೆಕ್ಕ ಇದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಜೀವನದಲ್ಲಿ ನಾವು ಬೆಳೆದು ಬಿಡ್ತೀವಿ ತಾನೆ ಅಷ್ಟೇ. ಹೀಗೆ ಕೃಷ್ಣ ವ್ಯವಸ್ಥೆ ಮಾಡಿದ್ದ, ಇಷ್ಟ ಆಯಿತು. ಆಮೇಲೆ ನಾವು ಮುಂದಿನ ಬಾರಿ ಇನ್ನು ಬೇರೆ ಬೇರೆ ಆಯಾಮಗಳನ್ನು ನೋಡೋಣ. ಕೃಷ್ಣಾರ್ಪಣ. ಪೂರ್ಣ ಜ್ಞಾನಾಯ ವಿದ್ಮಹೇ ಪೂರ್ಣ ನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್.